ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್. ನಾನು ಅಜಿತ್ ಹನಮಕ್ಕನವರ್. ಈಗ ಈ ವಾರದ ನ್ಯೂಸ್ ಅವರ್ ಸ್ಪೆಷಲ್. ನ್ಯೂಸ್ ಅವರ್ ಸ್ಪೆಷಲ್ನಲ್ಲಿ ನ್ಯೂಸ್ ಪರ್ಸನ್ ಆಫ್ ದ ವೀಕ್ ಇರ್ತಾರೆ, ಅಥವಾ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್ ಬಗ್ಗೆ ಮಾತನಾಡುವುದಕ್ಕೆ ಒಬ್ಬ ಅತಿಥಿ ನಮ್ಮ ಜೊತೆಗೆ ಇರ್ತಾರೆ. ಏನು ಈ ವಾರದ ನ್ಯೂಸ್ ಸಬ್ಜೆಕ್ಟ್ ಆಫ್ ದ ವೀಕ್? 22ನೇ ತಾರೀಕು ಭವ್ಯ ರಾಮ ಮಂದಿರದ ಲೋಕಾರ್ಪಣೆ ಆಗ್ತಾ ಇದೆ. ಅದೂ ಸೇರಿದಂತೆ ಮಾತನಾಡುವುದಕ್ಕೆ ಹಲವು ವಿಷಯಗಳಿದ್ದಾವೆ, ಕೇಳುವುದಕ್ಕೆ ಪ್ರಶ್ನೆಗಳಿದ್ದಾವೆ, ಪಡೆಯುವುದಕ್ಕೆ ಉತ್ತರಗಳಿದ್ದಾವೆ. ಅದಕ್ಕೆ ಆ ಕಾರಣಕ್ಕಾಗಿ ನಮ್ಮ ಜೊತೆಗೆ ಇವತ್ತು ಮೈಸೂರು ಕೊಡಗು ಸಂಸದ ಪ್ರತಾಪ್ ಸಿಂಹ ಅವರಿದ್ದಾರೆ. ಪ್ರತಾಪ್ ಸಿಂಹ ಅವರ ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಪ್ರತಾಪ್ ಸಿಂಹ ಅವರ ಪ್ರಶ್ನೆ ಮಾಡೋದಕ್ಕೆ ಇವತ್ತು ಕೂಡ ಹೌಸ್ಫುಲ್ ಇದ್ದೀರಿ. ಎಲ್ಲ ಪಕ್ಷಗಳು, ವಿವಿಧ ಸಂಘಟನೆಗಳಿಂದ ಜನ ಬಂದಿದ್ದಾರೆ. ನಿಮ್ಮೆಲ್ಲರಿಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ. ಪ್ರತಾಪ್ ಸಿಂಹ ಅಂದರೆ ಬೆಂಗಳೂರು ಮೈಸೂರು ಹೈವೇ, ಮೈಸೂರು ಏನೋ ಕುಶಾಲ್ ನಗರ ಹೈವೇ, ಮೈಸೂರಿಗೆ ಎಷ್ಟು ಟ್ರೈನ್ ಬಂತು, ಎಷ್ಟು ಫ್ಲೈಟ್ ಬಂತು, ಇದೇ ಚರ್ಚೆ ಆಗ್ತಿತ್ತು. ಏಕಾಏಕಿ ಚರ್ಚೆಯ ದಿಕ್ಕು ಬದಲಾಗ್ಬಿಡ್ತು. ನಾನು ಇವತ್ತು ಅದರೊಂದಿಗೆ ಇವತ್ತಿನ ಚರ್ಚೆಯನ್ನು ಶುರು ಮಾಡಬೇಕು. ನೀವು ಕೊಟ್ಟ ಪಾಸ್ನಿಂದ ಪಾರ್ಲಿಮೆಂಟ್ ಒಳಗೆ ಸ್ಮೋಕ್ ಬಾಂಬಿನ ದಾಳಿ ನಡೆದಿದೆ. ನೀವು ನಿಮ್ಮದು ದೇಶದ್ರೋಹ ಅಲ್ವಾ ಅಂತ ಕಾಂಗ್ರೆಸ್ನವ್ರು ಕೇಳ್ತಾರೆ. ಯಾರೇ ಒಬ್ಬರು ಸಂಸದರಾಗಿರಲಿ ಅಥವಾ ಶಾಸಕರಾಗಿರಲಿ, ಅವರಿಗೆ ಅವರ ಸ್ಥಾನಬಲದಿಂದ ಒಂದಷ್ಟು ಸೌಲಭ್ಯಗಳಿರ್ತವೆ. ಈಗ ಒಬ್ಬ ಎಂ ಪಿ ಆದವ್ರ ಹಿಂದೆ ಈ ಗ್ಯಾಸ್ ಎಲ್ಲ ಹೊಸದಾಗಿ ಬಂದಾಗ ಒಂದು 10 ಗ್ಯಾಸನ್ನ ಕನೆಕ್ಷನ್ನು ಕೊಡೋವಂಥದ್ದು ಎಂ ಪಿಗೆ ಒಂದು ಕೋಟಾ ಕೊಡೋರು. ಹಾಗೆ ಕೇಂದ್ರೀಯ ವಿದ್ಯಾಲಯ ಸೀಟು ಒಂದು 5 ಸೀಟ್ ಕೊಡೋವಂಥದ್ದು ಬಂತು. ಬಹುಶಃ ಲ್ಯಾಂಡ್ಲೈನ್ ಫೋನು ಕೊಡ್ತಾರೆ. ಹೌದು, ಹಾಗೆ ಫೋನು, ಲ್ಯಾಂಡ್ಲೈನ್ ಫೋನ್ಗಳನ್ನು ಕೊಡೋರು. ಈಗ ಆ ಕಾಲ ಒಂದು ಸ್ವಲ್ಪ ದಾಟಿ ಬಂದು ಇವಾಗ ಏನಿದೆ ಅಂತಂದರೆ, ಹಿಂದೆನೂ ಕೂಡ ಇತ್ತು, ನಮಗೆ ಪ್ರತಿನಿತ್ಯನೂ ಕೂಡ 15 EQ ಎಮರ್ಜೆನ್ಸಿ ಕೋಟ ಅಂತ ರೈಲ್ವೆನಲ್ಲಿ ಟಿಕೆಟ್ ಕನ್ಫರ್ಮೇಷನ್ ಮಾಡ್ಕೊಳ್ಳಿಕ್ಕೆ ನಮಗೆ ಅವಕಾಶ ಇದೆ. ಓಕೆ. ಹಾಗೆ ಯಾವುದೇ ಒಂದು ಮುಜರಾಯಿ ಕಂಟ್ರೋಲ್ಡ್ ದೇವಸ್ಥಾನಗಳು ಹೋಗ್ತಾ ಇದ್ರೆ ಅಂದರೆ ಪ್ರೋಟೋಕಾಲ್ ದರ್ಶನ ಅಂತಂದರೆ, ನಮ್ಮದೊಂದು ಎಂ ಪಿನೋ ಎಮ್ ಎಲ್ ಎಲ್ ಎ ಲೆಟ್ರ್ ಕೊಡ್ತು ಅಂತಂದರೆ ಆ ಪ್ರೋಟೋಕಾಲ್ ದರ್ಶನವನ್ನು ಕೂಡ ನಾವು ಮಾಡಿಸ್ಕೊಡ್ತೀವಿ. ಹಾಗೆ ಎಲ್ಲೇ ಏನಾದರೂ ಒಂದು ಫೆಸಿಲಿಟಿ, ಸರ್ಕಾರದ ಫೆಸಿಲಿಟಿ ಇತ್ತು ಅಂತಂದರೆ ಎಂ ಪಿ ಲೆಟ್ರ್ ತೊಗೊಂಡೋಗುವಂಥದ್ದು ಇದೆ ನಿಮಗೆ, ಅಥವಾ ಎಮ್ ಎಲ್ ಎಗಳ ಲೆಟ್ರ್ ತೊಗೊಂಡೋಗ್ತಾರೆ. ಹಾಗೆಯೇ ಈ ವಿಧಾನಸೌಧದ ಅಧಿವೇಶನ ಇರ್ಬೋದು, ಸಂಸತ್ತಿನ ಅಧಿವೇಶನ ಇರ್ಬೋದು, ಎಂ ಪಿಗಳಿಗೆ ಪ್ರತಿನಿತ್ಯ ಕೂಡ 2 ಜನಕ್ಕೆ ಒಳಗಡೆ ಹೋಗೋಕ್ಕೆ ಅವಕಾಶಕ್ಕೆ ಅಂತ ಒಂದು ಕೋಟ ಕೊಟ್ಟಿರ್ತಾರೆ ನಮಗೆ. ಯಾರನ್ನಾದ್ರೂ 2 ಜನ ವಿಸಿಟರ್ಗಳನ್ನ ಒಳಗಡೆ ಅವಕಾಶ ಕೊಡ್ಬೋದು. ಇನ್ನು ಹೆಚ್ಚಿನವ್ರು ಬರ್ತಾರೆ ಅಂತಂದರೆ ಸ್ಪೀಕರ್ ಹತ್ರ ವಿಶೇಷವಾದಂಥ ಪರ್ಮಿಷನ್ ತೊಗೊಂಡು ನಾವು ಶಾಲೆ ಕಾಲೇಜು ಮಕ್ಕಳುಗಳಿಗೂ ಕೂಡ ನಾವು ವಿಶೇಷವಾದಂಥ ಅವಕಾಶವನ್ನು ಮಾಡಿಕೊಡ್ತೀವಿ. ಪಾರ್ಲಿಮೆಂಟದ ಏನು ಘಟನೆ ಸಂಭವಿಸ್ತು ಅದಕ್ಕೆ 2 ದಿನ ಮೊದಲು ಮೈಸೂರಿನ ವಿದ್ಯಾವರ್ಧಕ ಕಾಲೇಜಿನ ಪೊಲಿಟಿಕಲ್ ಸೈನ್ಸ್ ಏನು ಕ್ಲಾಸಿನ 44 ಜನ ವಿದ್ಯಾರ್ಥಿಗಳಿಗೆ ನಾನು ಸ್ಪೀಕರ್ ಹತ್ರ ಸ್ಪೆಷಲ್ ಪರ್ಮಿಷನ್ ತೊಗೊಂಡು ಅವರಿಗೂ ಕೂಡ ನಾನು ಅಲ್ಲಿ ಪಾರ್ಲಿಮೆಂಟ್ ಅಧಿವೇಶನ ನೋಡುವಂಥ ಅವಕಾಶವನ್ನು ಮಾಡಿಕೊಟ್ಟೆ. ಹಾಗೆ ನಮ್ಮ ಎಮ್ ಎಲ್ ಎ ಎಂ ಪಿ ಆದವರಿಗೆ ಒಂದು ಅವರ ಅನಿವಾರ್ಯತೆ ಏನಿರುತ್ತೆ ಅಂದರೆ, ಯಾರಾದರೂ ಬಂದು ಒಂದು ಎಮರ್ಜೆನ್ಸಿ ಕೋಟಾದಲ್ಲಿ ಟಿಕೆಟ್ ಬುಕ್ ಮಾಡಿಕೊಡುವಂತಲೋ ಅಥವಾ ಅಧಿವೇಶನ ನೋಡಬೇಕು ಅಂದರು ಅಥವಾ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅದು ನಿಮಗೆ ಅಲ್ಲಿ ಒಂದು ಲೆಟ್ರನ್ನು ಕೊಡೋವಂಥ ವಿಚಾರ ಇರ್ಬೋದು, ಆ ಪ್ರೋಟೋಕಾಲ್ ದರ್ಶನವನ್ನು ಮಾಡಿಸೋಂಥ ವಿಚಾರ ಇರ್ಬೋದು, ನಾವು ಯಾರಿಗೂ ಇಲ್ಲ ಅಂತ ಹೇಳೋಕ್ಕಾಗಲ್ಲ. ಓಕೆ. ಯಾಕೆಂದರೆ ಜನಕ್ಕೆ ಇಲ್ಲ ಅಂತೇಳಿದರೆ ಏನು ಇವನ ಅಪ್ಪನ ಮನೆದ, ನಾವೇ ಆಯ್ಕೆ ಮಾಡಿದ್ರು ಅಲ್ಲಿ ಕೂತ್ಕೊಂಡು ನಮಗೆ ಇಲ್ಲ ಅಂತೇಳಿ ದಿಮಾಕ್ ಮಾಡ್ತಾನೆ, ಈ ಥರನೂ ಹೇಳ್ತಾರೆ. ಹಾಗಾಗಿ ಸಾರ್ವಜನಿಕ ಜೀವನದಲ್ಲಿರಬೇಕಾದ್ರೆ ನಮಗೊಂದಷ್ಟು ಅನಿವಾರ್ಯತೆಗಳಿರ್ತವೆ ಹಾಗೂ ನಾವು ಜನಕ್ಕೆ ಸ್ಪಂದಿಸಲೇಬೇಕಾಗುತ್ತೆ. ಆದರೆ ಜನ ಅವ್ರು ಯಾರು, ಅವ್ರು ಒಳ್ಳೆಯವರೋ ಕೆಟ್ಟವರೋ ಆ ಥರದ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋಕ್ಕೆ ನಮ್ಮ ಕೈಲಿ ಆಗಲ್ಲ. ಆ ವ್ಯವಸ್ಥೆ ಯಾವ ಎಮ್ ಎಲ್ ಎ ಎಂ ಪಿಗೂ ಇರಲ್ಲ. ನನ್ನಲ್ಲೂ ಕೂಡ ಆಗಿದ್ದೇನು ಅಂತಂದರೆ, ಪಾರ್ಲಿಮೆಂಟಲ್ಲಿ ನಮ್ಮ ಕಾನ್ಸ್ಟಿಟ್ಯೂನ್ಸಿನವ್ರು ಯಾರೋ ಬಂದಿರ್ತಾರೆ ಅಂದರೆ ಅವರಿಗೆ ಹಿಂದಿನಿಂದಲೂ ಕೂಡ ನಾವು ಈ ಥರ ನೋಡಲಿಕ್ಕೆ ಅಂತೇಳಿ ಅವಕಾಶವನ್ನು ಮಾಡಿಕೊಡ್ತೀವಿ, ವಿಸಿಟರ್ ಪಾಸನ್ನು ಮಾಡಿಕೊಡ್ತಿದ್ದು. 13ನೇ ತಾರೀಕು ನಡೆದ ಘಟನೆಯೂ ಕೂಡ ಅದೇ ಆಗಿದ್ದು. 11ನೇ ತಾರೀಕು ಕೂಡ ನಾನು ವಿದ್ಯಾವರ್ಧಕ ಕಾಲೇಜು ಮಕ್ಕಳನ್ನು, ಅಲ್ಲ ನಾನು ಹೇಳ್ತೀನಿ, ಮಕ್ಕಳಿಗೆ ನಾನು ಅವಕಾಶವನ್ನು ಮಾಡಿಕೊಟ್ಟಿದ್ದೆ. ಯಾರೋ ಒಂದು ದುರುದ್ದೇಶಪೂರಿತವಾಗಿ ಅಥವಾ ಅದರದ್ದು ಏನೋ ಬೇರೆ ಉದ್ದೇಶಗಳನ್ನು ಇಟ್ಕೊಂಡು ಒಳಗಡೆ ಹೋಗಿ ಅವರೇನೋ ಮಾಡ್ತಾರೆ ಅಂತ ಹೇಳಿದ ಕೂಡಲೇ ಪ್ರತಾಪ್ ಸಿಂಹ ಯಾವ ರೀತಿ ದೇಶ ದ್ರೋಹಿ ಆಗಲಿಕ್ಕೆ ಸಾಧ್ಯ? ಈಗ ನಿಮ್ಮ ಲೆಟರ್ ಇಸ್ಕೊಂಡು ಯಾವುದೋ ಪ್ರೋಟೋಕಾಲಲ್ಲಿ ದೇವಸ್ಥಾನಕ್ಕೆ ಹೋದವರು ದೇವಸ್ಥಾನದ ಒಳಗೆ ಏನಾದ್ರು ಮಾಡಿದ್ರು ನಿಮ್ಮ ನಿಮ್ಮ ಹೆಸರು ಆನ್ಸರ್ ಮಾಡಬೇಕಾಗುತ್ತೆ. ರೈಲ್ವೆ ನೀವು ಬುಕ್ ಮಾಡಿಕೊಟ್ಟಿರ್ತೀರಿ, ಯಾವನೋ ಬಾಂಬ್ ಇಟ್ಕೊಂಡು ಹೋದ್ರೆ ಏನಂದ್ರೆ ಪ್ರತಾಪ್ ಸಿಂಹ ಅವ್ರ ಕೋಟಾದಲ್ಲಿ ಬುಕ್ ಆಗಿದ್ದು ಸೀಟ್ ಅದು ಅಂತ. ನನ್ನನ್ನು ಅದಕ್ಕೆ ನಿಮ್ಮನ್ನ ಜವಾಬ್ದಾರಿಯುತವಾಗಿ ನನ್ನನ್ನು ಹೊಣೆಗಾರಿಕೆ ನನ್ನ ಮೇಲೆ ಹಾಕೋಕ್ಕಾಗುತ್ತಾ? ಈಗ ಯಾರೋ ರೈಲ್ವೆ ಕಂಪಾರ್ಟ್ಮೆಂಟಲ್ಲೂ ಬಾಂಬ್ ಇಟ್ಬಿಟ್ಟ ಅಂತ ತಿಳ್ಕೊಳ್ಳಿ, ನಾನು ಎಮರ್ಜೆನ್ಸಿ ಕೋಟಾದಲ್ಲಿ ಒಂದು ಬುಕ್ ಮಾಡಿಕೊಟ್ಟಿರ್ತೀನಿ. ಇದು ಬೆಳಗಾಂ ಅಧಿವೇಶನದಲ್ಲಿ ಮಾತನಾಡ್ತಾ ನನ್ನ ವಿಷಯನ ಮಾತಾಡಿದಂಥ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ, ಅವರ ಸಂಪುಟದಲ್ಲಿರುವಂಥ ಉಳಿದ ಸಚಿವರಿಗೂ ಕೂಡ ಅದರ ಬಗ್ಗೆ ಅರಿವಿದೆ. ಓಕೆ. ಆದರೆ ಒಂದು ಸದನದ ವ್ಯಕ್ತಿ ಆಗಿಲ್ಲದೆ ಇದ್ದವನು ಹೆಸರನ್ನು ಹೇಳಬಾರದು ಅನ್ನೋ ಒಂದು ರೂಢಿ ಇದೆ ನಮ್ಮಲ್ಲಿ, ಒಂದು ಸಂಪ್ರದಾಯ ಏನಿದೆ, ಮೇಲ್ಪಂಕ್ತಿನಿದೆ, ಅದನ್ನು ಮುರಿದು ಕೂಡ ನನ್ನನ್ನು ಯಾಕೆ ಟಾರ್ಗೆಟ್ ಮಾಡಬೇಕು? ಆಯಿತು, ದೇಶದ್ರೋಹಿ ಅಲ್ವಾ?
ಇವ್ರದೇ ವಕ್ತಾರರು ಬಂದ್ಬಿಟ್ಟು 5 ಮಿನಿಟ್ದು ವಿಡಿಯೋ ಇದೆ, ಪ್ರತಾಪ್ ಸಿಂಹನೇ ಇದನ್ನೆಲ್ಲ ಮಾಡಿಬಿಟ್ಟಿದ್ದಾನೆ, ಇದನ್ನು ಪಿತೂರಿ ಮಾಡಿದ್ದಾನೆ ಅವನು ಅಂತ ಹೇಳ್ತಾನೆ. ಸರ್, ಮೀಡಿಯಾದವ್ರಿಗೆ ನೀವು ರಿಲೀಸ್ ಮಾಡಿ, ಏನು ಎನ್ಕ್ವೈರಿ ಮಾಡ್ತಿರೋಂಥ ಏಜೆನ್ಸಿಗಳಿಗೆ ಕೊಡಿ. ಅದು ಬಿಟ್ಟು ಪ್ರತಿನಿತ್ಯನೂ ಕೂಡ ನನ್ನನ್ನು ದೇಶದ್ರೋಹಿ ದೇಶದ್ರೋಹಿ ಅಂತ ಹೇಳಿಬಿಟ್ಟು ನೀವು ಹೇಳಿಕೆ ಕೊಡ್ತಾ ಇರೋದ್ರಲ್ಲಿ ಏನಿದೆ ಅಂತ. ಅದರ ಹಿಂದೆ ಏನಾದ್ರು ಒಂದು ಉದ್ದೇಶ, ಕಾಂಗ್ರೆಸ್ ಎಂ ಪಿ ಪಾಸ್ ಮೇಲೆ ಅವನು ಒಳಗಡೆ ಹೋಗಿದ್ರು, ಹಿಂಗೆ ಹಿಂಗೆ ಇರ್ತಿತ್ತಾನೆ ರಿಯಾಕ್ಷನ್ ನೋಡಿ. ಇದೇ ಒಬ್ಬ ಕಮ್ಯುನಿಸ್ಟ್ ಎಂ ಪಿ ಪಾಸ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ, ಹಿಂಗೇನು ಹಿಂಗೆ ನೋಡ್ತಿದ್ದ ನೋಡಿ, ಯಾರೇನು ಮಾಡೋಕ್ಕಾಗತ್ತೆ ಅಂತ. ಅಥವಾ ಒಬ್ಬ ಮುಸ್ಲಿಂ ಎಂ ಪಿ ಪಾಸ್ ಕೊಟ್ಟಿದ್ದ ಅಂತ ಇಟ್ಕೊಳ್ಳಿ. ನೋಡಿ, ಯಾವತ್ತು ಎಷ್ಟೆಷ್ಟೆಲ್ಲ ಮಾತುಗಳು ಬರ್ತಿತ್ತವಾಗ. ಇಲ್ಲ, ನಾನು ಹೇಳ್ತೇನೆ ನಿಮಗೆ, ಈ ವಿಷಯದಲ್ಲಿ ಪಾರ್ಲಿಮೆಂಟಲ್ಲಿದ್ದಂಥ 545 ಜನ ಎಂ ಪಿಗಳು ಕೂಡ ನನ್ನ ಜೊತೆನೇ ಇದ್ದರು. ಎದುರುಗಡೆ ಬಂದಾಗ ಪ್ರತಾಪ್, ನಾವು ಕೂಡ ಈ ಥರ ಪಾರ್ಲಿಮೆಂಟಿಗೆ ಎಂಟ್ರ್ ಆಗಬೇಕಾದ್ರೆ ಸೆಕ್ಯೂರಿಟಿ ಅವ್ರು ಬರ್ತಾರೆ, ನಾವು ಸೈನ್ ಹಾಕಿ ಕೊಟ್ಬಿಟ್ಟಿರ್ತೀವಿ, ಎಲ್ಲರಿಂದಲೂ ಈ ಥರ ತಪ್ಪುಗಳಾಗುತ್ತೆ, ನಾವೇನು ಯಾರ್ದು ಬ್ಯಾಕ್ಗ್ರೌಂಡ್ ಚೆಕ್ ಮಾಡೋದಕ್ಕೆ, ನಮ್ಮ ಹತ್ರ ಏನು ಏನಾದರೂ ಏಜೆನ್ಸೀಸ್ ಇದೆಯಾ ನಮ್ಮ ಹತ್ರ ಅದನ್ನು ಕ್ರಾಸ್ ಚೆಕ್ ಮಾಡೋಕ್ಕೆ, ನಾವು ಕೊಡ್ತೀವಿ ಮುಖ ಪರಿಚಯದಿಂದ, ಆ ರೀತಿ ಎಲ್ಲ ಕೊಡ್ತೀವಿ, ಬೇರೆ ಬೇರೆಯವ್ರಿಗೂ ಸ್ಟೇಟವ್ರಿಗೂ ಕೊಟ್ಟಿರ್ತೀವಿ. ಹಾಗಾಗಿ ನೀನು ಕೊಟ್ಟಿದೀಯಾ, ಇದರಲ್ಲಿ ನೀನೇನು ಹೆದರ್ಕೊಳ್ಳೋದು ಬೇಡ, ನಾವೆಲ್ಲ ನಿನ್ನ ಜೊತೆಗಿದ್ದೀವಿ ಅಂತ ಹೇಳ್ತಾರೆ. ಬಟ್ ಕ್ಯಾಮ್ರಾ ಎದುರುಗಡೆ ಹೋದ ಕೂಡಲೇ ನನ್ನನ್ನು ಟೀಕೆ ಮಾಡಿಬರ್ತಾರೆ. ನಾನು ನಿಮಗೆ ದಾನಿಶ್ ಅಲಿ ಅವರು, ನನಗೆ ಅವ್ರು ಗುಡ್ ಫ್ರೆಂಡ್ ಕೂಡ ಹೌದು, ಒಂದೇ ಕಮಿಟಿಯಲ್ಲಿದ್ದೀವಿ. ನಾನು ಹೇಳಿದೆ, ನಾನು ಅವ್ರನ್ನ ಪಾರ್ಲಿಮೆಂಟ್ ಇದರೊಳಗಡೆ ಬರ್ತಾ ಇದ್ರು ಅವರು, ಆ ಕಾರಿಡಾರಲ್ಲಿ ಇರ್ಬೇಕಾದ್ರೆ ನಾನು ಹೇಳಿದೆ ನಾವಿಬ್ಬರು ಒಂದೇ ಕಮಿಟಿಲಿರೋರು, ನಾವಿಬ್ಬರು ಫ್ರೆಂಡ್ಸು, ದುಷ್ಮನ್ಕಿದ್ದಾರೆ ಅಂತಾರೆ ಬಗಲ್ಮೆ ಅಂತ, ನೀವು ಅದೇ ಥರ ಆಗ್ಬಿಟ್ರಲ್ಲ ಅಂತ ಕೇಳಿದರೆ, ಪ್ರತಾಪ್ ಪಾಲಿಟಿಕ್ಸ್ ಏನು ಮಾಡೋಕ್ಕಲ್ಲ ಅಂತಂದ್ರು. ಓಕೆ, ಏನು ಮಾಡ್ತೀರಿ? ಇದು ಎಲ್ಲರಿಗೂ ಗೊತ್ತಿದೆ, ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರಿಗೆ ಗೊತ್ತಿದೆ. ಅದು ಈ ಒಂದು ಅಧಿವೇಶನ ಪ್ರಾರಂಭ, ಈ ಬೆಳಗಾಂ ಅಧಿವೇಶನಕ್ಕಿಂತ ಮೊದಲು ಓತ್ ಟೇಕಿಂಗ್ ಒಂದು ಅಧಿವೇಶನ ಮಾಡಿದ್ರಲ್ಲ ಇಲ್ಲೇ ಕರ್ನಾಟಕ ಅಸೆಂಬ್ಲಿನಲ್ಲಿ, ಮಂತ್ರಿಗಳ ಪಕ್ಕದಲ್ಲೇ ಹೋಗಿ ಒಬ್ಬ ಕೂತ್ಕೊಂಡಿದ್ದಾನೆ. ಅದನ್ನೇ ತಡಿಲಿಕ್ಕಾಗದೇ ಇದ್ದವರು ನನ್ನನ್ನು ದೇಶದ್ರೋಹಿ ಆ ಥರದ್ದೆಲ್ಲ ಪಟ್ಟ ಕಟ್ಟಕ್ಕೆ ಹೋದರು ನನ್ನ ಕೈಗೆ. ಆಮೇಲೆ ತಿಳ್ಕೊಳ್ಳಿ, ಕಾಂಗ್ರೆಸ್ನವರು ಇಷ್ಟು ಮುಸಲ್ಮಾನರನ್ನ ಓಲೈಸ್ತಾರಲ್ಲ, ನನ್ನ ಕೈಗೆ ಒಂದು ಬಾಂಬು, ತಲೆ ಸುತ್ತ ಏನು ಮುಸಲ್ಮಾನರದು ಶಾಲು, ಇದನ್ನ ಹಾಕ್ಬಿಟ್ಟು ಫೋಟೋನ ಎಲ್ಲ ಹಾಕ್ಬಿಟ್ಟು ಏನು ಇದು ಸಿಗ್ನೇಚರ್ದು ಅಭಿಯಾನ ಅಂತ ಪ್ರಾರಂಭ ಮಾಡಿದರು. ಅಂದರೆ ಮುಸಲ್ಮಾನರನ್ನ ಭಯೋತ್ಪಾದಕರಂತ ಏನು ತೋರಿ ಬಿಂಬಿಸ್ತವ್ರೆ ಬಿಡಿ, ಕಾಂಗ್ರೆಸ್ ಸೆಲ್ಫ್ ಗೋಲ್ ಅದು, ಇಟ್ ವಾಸ್ ಅ ಸೆಲ್ಫ್ ಗೋಲ್. ಅಲ್ಲ ಅಲ್ಲ ಹೇಳಿ ಮಾಡಬಾರ್ದು ಅಂದ್ರೆ, ಕಾಂಗ್ರೆಸ್ ಮುಸಲ್ಮಾನರು ಒಂದು ಅರ್ಥ ಮಾಡ್ಕೊಳ್ಬೇಕು ಏನು ಅಂತಂದ್ರೆ, ಕಾಂಗ್ರೆಸ್ನವರು ನಿಮ್ಮ ಓಟಿನ ಮೇಲೆ ಕಣ್ಣಿಟ್ಟಿದೆ ಹೊರತು ನಿಮ್ಮ ಮೇಲೆ ನಿಜವಾದ ಪ್ರೀತಿ ಇಲ್ಲ. ಒಂದು ವೇಳೆ ಕಾಂಗ್ರೆಸ್ಸಿಗೆ ಮುಸಲ್ಮಾನರ ಮೇಲೆ ಪ್ರೀತಿ ಇದ್ದಿದ್ರೆ ಅವ್ರು ನಿಲ್ಲೋ ಮೊಹಲ್ಲಾದಲ್ಲಿ ಇರ್ಲಿಕ್ಕೆ ಬಿಡ್ತಾ ಇರಲಿಲ್ಲ, ಅವ್ರನ್ನ ಮುಖ್ಯವಾಹಿನಿ ತಂದು ಅವ್ರಿಗೆ ಒಳ್ಳೆ ವ್ಯವಸ್ಥೆನ ಮಾಡಿಕೊಟ್ಟಿರೋರು. ದಲಿತರು ಕೇರಿಲೇ ಇರಬೇಕು, ಮುಸಲ್ಮಾನರ ಮೊಹಲ್ಲಾದಲ್ಲೇ ಇರಬೇಕು, ಕಾಂಗ್ರೆಸ್ನವರ ಆಡಳಿತ ನಡೀತಾ ಇರಬೇಕು. ಅವರು ಈ ಒಂದು ಘಟನೆಯಿಂದ ಕಾಂಗ್ರೆಸ್ನವರು ಯಾವ ಧೋರಣೆಯಿಂದ ಯಾವ ಭಾವನೆಯನ್ನು ಮುಸಲ್ಮಾನರ ಬಗ್ಗೆ ಇಟ್ಕೊಂಡಿದ್ದಾರೆ ಅನ್ನೋದು ಕೂಡ ಇದರಲ್ಲಿ ಎಕ್ಸ್ಪೋಸ್ ಆಯಿತು. ಅದೊಂದು ಮಟ್ಟಿಗೆ ತಣ್ಣಗಾಯಿತು ಅನ್ನೋ ಅಷ್ಟೊತ್ತಿಗೆ ನಿಮ್ಮ ಸುತ್ತ ಇನ್ನೊಂದು ವಿವಾದ, ಪ್ರತಾಪ್ ಸಿಂಹ ತಮ್ಮ, ವಿಕ್ರಮ್ ಸಿಂಹ ಮರಗಳ್ಳ ಕಾಡುಗಳ್ಳ. ನಾನು ಈ ವೇದಿಕೆಯಲ್ಲೇ ನೇರವಾಗಿ ಹೇಳಲಿಕ್ಕೆ ಬಯಸ್ತೇನೆ, ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರೇ, ನಿಮ್ಮ ಬಗ್ಗೆ ಮಾಜಿ ಮುಖ್ಯಮಂತ್ರಿಗಳಾಗಿರುವಂತಹ ಕುಮಾರಸ್ವಾಮಿಯವರು ಪತ್ರಿಕಾಗೋಷ್ಠಿಯನ್ನು ಕರೆದು ನೀವು ಖುದ್ದಾಗಿ ಪ್ರೆಷರ್ನ ಹಾಕಿದ್ರಿ, ಬೀಟಾ ಮರನ ಎಲ್ಲೋ ಕಡ್ದಿದ್ದ ಬೀಟಾ ಮರನ ತೊಗೊಂಡೋಗಿ ಆ ಜಾಗಕ್ಕೆ ಹಾಕಿ ನನ್ನ ತಮ್ಮನ್ನು ಫಿಕ್ಸ್ ಮಾಡೋದಕ್ಕೋಸ್ಕರ ನೀವೇ ಖುದ್ದು ಪ್ರಯತ್ನವನ್ನು ಮಾಡಿದಿರಿ, PCCF ಫೋನ್ ಮಾಡಿದಿರಿ, ಪೊಲೀಸ್ ಇಲಾಖೆಯ ಮೇಲೆ ಒತ್ತಡವನ್ನು ಹೇರಿದಿರಿ ಅಂತ ಹೇಳಿದರೆ ನಿಮ್ಮ ಕಾಲ್ ರೆಕಾರ್ಡ್ಸನ್ನು ತೆಗೆದು ನೋಡಿದ್ರೆ ಗೊತ್ತಾಗುತ್ತೆ ಅಂತ ಹೇಳಿದ್ರು. ಇವತ್ತವರೆಗೂ ನೀವು ರಿಯಾಕ್ಟ್ ಮಾಡಲಿಲ್ಲ. ಆದರೂ ಕೂಡ ನಾನು ನಿಮಗೊಂದು ಸವಾಲನ್ನು ಎಸಲಿಕ್ಕೆ ಬಯಸ್ತೀನಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರೇ ಹಾಗೂ ನಿಮ್ಮ ಬೆಂಗಾವಲಿಗೆ ನಿಂತಿರುವಂತಹ ಗೃಹ ಸಚಿವರಾಗಿರುವಂತಹ ಪರಮೇಶ್ವರ್ ಸಾಹೇಬ್ರೆ ಹಾಗೂ ಅರಣ್ಯ ಖಾತೆ ಸಚಿವರಾಗಿರುವಂತಹ ಈಶ್ವರ್ ಖಂಡ್ರೆ ಅವರೇ ಹಾಗೂ ಹಾಸನದ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ರಾಜಣ್ಣ ಅವರೇ, ನಾನು ನಿಮಗೆ ಚಾಲೆಂಜ್ ಮಾಡ್ತೀನಿ. ನನ್ನ ತಮ್ಮ ಆ ಒಂದು ಮರದ ಪ್ರಕರಣ ಏನಿದೆ ಅದರೊಳಗಡೆ ಭಾಗಿಯಾಗಿದ್ದಾನೆ ಅಂತ ಹೇಳಿಬಿಟ್ಟು ನೀವು ಪ್ರೂವ್ ಮಾಡಿರೆ, ನಾನು ಪ್ರೂವ್ ಮಾಡಿದ್ದನ್ನೇ ನಾನು ರಾಜಕಾರಣ ಬಿಟ್ಟೋಗ್ತೀನಿ. ನಾನು ಮತ್ತೆ ತಿರುಗಿ ಬರಲ್ಲ. ಪ್ರೂವ್ ಮಾಡಲಿಲ್ಲ ಅಂತಂದರೆ ನಾನು ನಿಮ್ಮನ್ನು ರಾಜಕಾರಣ ಬಿಟ್ಟು ಹೋಗಿ ಅಂತ ಹೇಳಲ್ಲ. ಯಾಕಂದ್ರೆ ಅವ್ರಿಗೆ ಭಾಳ ಆಸೆಗಳಿದ್ದಾವೆ, ಅವರು ಸಾಯೋವರೆಗೂ ರಾಜಕಾರಣದಲ್ಲಿ ರಾಜಕಾರಣ ಅಂತ ನಶೆ ಅದು ಬಿಡಲ್ಲ ಅವರಿಗೆ, ಅದೊಂದು ಚಟ ಅದು. ಹಾಗೆ ಅವ್ರ ಮಕ್ಕಳನ್ನ ತರಬೇಕು, ಮೊಮ್ಮಕ್ಕಳನ್ನ ತರಬೇಕು, ಎಲ್ಲ ಆಸೆ ಇದೆ, ನನಗಂತ ಯಾವ ಆಸೆನೂ ಇಲ್ಲ. ಹಾಗಾಗಿ ನಾನು ಅವ್ರನ್ನ ಕೇಳೋದಿಷ್ಟೇ, ಪ್ರೂವ್ ಮಾಡೋಕ್ಕಾಗಲಿಲ್ಲ ಅಂದರೆ ಕನಿಷ್ಠ ನನ್ನ ಕ್ಷಮೆ ಕೇಳಿದ್ರು, ಕರ್ನಾಟಕ ಜನನ ದಾರಿ ತಪ್ಪಿಸಿಕೊಳ್ತಾರೆ, ಕರ್ನಾಟಕ ಜನದ ಕ್ಷಮೆ ಆದರೂ ಕೇಳಿ, ಇಲ್ಲ ಅಂತಂದರೆ ಬಾಯಿ ಮುಚ್ಕೊಂಡಿರಿ. ತಮ್ಮ ನಿರಪರಾಧಿ ನಿರ್ದೋಷಿ ನಿಮ್ಮ ಪ್ರಕಾರ? ನಾನು ಹೇಳ್ತೇನೆ, ಈಗ ಪೊಲೀಸ್ ಇಲಾಖೆ ಸಿದ್ದರಾಮಯ್ಯ ಸಾಹೇಬ್ರ ಕೈಯಲ್ಲಿದೆ, ಅರಣ್ಯ ಇಲಾಖೆ ಅವ್ರ ಕೈಯಲ್ಲಿದೆ, ಇಡೀ ವ್ಯವಸ್ಥೆನೇ ಅವ್ರ ಕೈಯಲ್ಲಿದೆ, ಎಂಟೈರ್ ಅಡ್ಮಿನಿಸ್ಟ್ರೇಷನ್ ಅವ್ರ ಕೈಯಲ್ಲಿದೆ, ಅಧಿಕಾರಿಗಳು ಅವ್ರು ಹೇಳಿದ್ದನ್ನೇ ಕೇಳಬೇಕು. ಹಾಗಾಗಿ ನಿಮ್ಮೆಲ್ಲ ನಿಮ್ಮ ಬತ್ತಳಿಕೆಯಲ್ಲಿರುವಂತಹ ಎಲ್ಲ ಸಾಧನಗಳನ್ನು ಬಳಸಿ ನನ್ನ ತಮ್ಮನ್ನು ಬರೀ ಆರೋಪಗಳು ಮಾಡ್ತಾ ಇರಬೇಡಿ, ಫ್ರೇಮ್ ಮಾಡಿ, ಸಾಕ್ಷ್ಯಾಧಾರಗಳ ಸಮೇತವಾಗಿ ಫ್ರೇಮ್ ಮಾಡಿ. ಅವನೇ ಅಲ್ಲಿ ಮರ ಕಡ್ದಿದ್ದಾನೆ, ಬೀಟ ಮರ ಕಡ್ದಿದ್ದಾನೆ, ಬೀಟ ಮರ ಕಡ್ದಿದ್ರೆ ಅಲ್ಲಿ ಯಾವ್ದು ಬಡ್ಡೆಯಲ್ಲಿದೆ ಅದನ್ನು ತೋರಿಸಿ, ಅದನ್ನು
ಇನ್ನು ತೋರಿಸ್ಬಿಟ್ಟು ನೀವು ಪ್ರೂವ್ ಮಾಡಿ, ಪ್ರೂವ್ ಮಾಡಿದರೆ ನಾನು ರಾಜಕಾರಣನ ಬಿಟ್ಟು ಹೋಗ್ತೀನಿ, ಇಲ್ಲ ಅಂತಂದರೆ ನೀವು ರಾಜ್ಯದ ಜನರ ಕ್ಷಮೆ ಕೇಳಬೇಕು, ಇಲ್ಲ ನೀವು ವಿನಾಕಾರಣವಾಗಿ ಆರೋಪ ಮಾಡೋಂಥದ್ದನ್ನು ಬಿಡಬೇಕು. ಓಕೆ, ಪ್ರಶ್ನೆಗಳನ್ನು ತಗೊಳ್ತೇನೆ. ಈ ನೀವು ಒಂದು ಹಿಂದೂ ಧರ್ಮದ ಹುಡುಗನಿಗೆ ನೀವು ಪಾಸ್ ಕೊಟ್ಟರಲ್ಲ, ಅದೇ ಒಬ್ಬ ಮುಸ್ಲಿಮ್ಸ್ ಹುಡುಗ ಆಗಿದ್ದಲ್ಲಿ ನೀವು ಪಾಸ್ ಕೊಡ್ತಾ ಇದ್ರ ಅಲ್ಲಿಗೆ ಹೋಗಲಿಕ್ಕೆ? ಅಲ್ಲ, ನಾನು ನಿಮಗೆ ಒಬ್ಬ ರಾಜಕಾರಣಿ ಥರನೇ ಉತ್ತರ ಕೊಡಬೇಕು ಅಂತಂದರೆ, ಹಿಂದೂ ಆಗೋತಿಗೆ ಅಲ್ಲಿ ಹೊಗೆ ಬಿಟ್ಟಿದ್ದಾನೆ, ಅಥವಾ ಅಲ್ಪಸಂಖ್ಯಾತಾಗಿದ್ರೆ ಬಾಂಬು ನೆಡ್ಬೋದಿತ್ತು ಅಂತ ಹೇಳ್ಬೋದಿತ್ತು. ನಾನು ಅದನ್ನು ಹೇಳೋಕ್ಕೆ ಹೋಗಲ್ಲ, ಯಾಕೆ ಗೊತ್ತಾ, ನಾನು ಎಲ್ಲರನ್ನೂ ಸಮಾನವಾಗಿ ಕಾಣ್ತೀನಿ. ಆದರೆ ಇಲ್ಲಿರುವಂಥದ್ದು ಪಾಸ್ ಕೊಟ್ಟಿರುವಂಥದ್ದು ಅಷ್ಟೇ ವಿಚಾರ, ಇಲ್ಲೇನೋ ಆ ಧರ್ಮ ಈ ಧರ್ಮ ನೀವು ಮಿಕ್ಸ್ ಮಾಡೋಕ್ಕೆ ಹೋಗ್ಬೇಡಿ. ನಿಮಗೂ ನಿಮಗೆ ಯಾಕೆ ಧರ್ಮದ ವಿಚಾರ, ಕಾಂಗ್ರೆಸ್ನವರು ಧರ್ಮದ ವಿಚಾರವನ್ನು ಮಾಡ್ತಾರೆ. ನಾನು ಯಾವುದೇ ಕಾರಣಕ್ಕೂ ಆ ಥರ ಇಲ್ಲಿವರೆಗೂ ಮಾಡಿಲ್ಲ. ಆದರೆ ನೀವು ಒಂದನ್ನು ಅರ್ಥ ಮಾಡ್ಕೊಳ್ಬೇಕು, ಈ ಸಮಾಜದ ಘಾತುಕ ಚಟುವಟಿಕೆಗಳಲ್ಲಿ ಭಾಳ ಬೇರೆ ಬೇರೆ ಧರ್ಮ ಜಾತಿಯವರು ಭಾಗಿಯಾಗಿದ್ದಾರೆ. ಆದರೆ ಅನ್ನ ಕೊಟ್ಟಿದ್ದ ದೇಶಕ್ಕೆ ಬಾಂಬಿಡುವಂತಹ ಪ್ರಕರಣಗಳಲ್ಲಿ ಯಾರು ಭಾಗಿಯಾಗಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೊಂಡ್ರೆ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗುತ್ತೆ. ಎಲ್ಲರೂ ಇದರಲ್ಲಿದ್ದಾರೆ, ಆದಲ್ಲೂ ಒಂದು ಮುಸ್ಲಿಂ ಹುಡುಗ ಬಂದು ನಿಮ್ಮಲ್ಲಿ ಪಾಸ್ ಕೇಳ್ತಾ ಇದ್ದಲ್ಲಿ ತಾವು ಅವನಿಗೆ ಪಾಸ್ ಕೊಡ್ತಾ ಇದ್ರ? ನೋಡಿ, ನಿಮಗೆ ಬೇಕಾದ್ರೆ ಉದಾಹರಣೆ ಬೇಕಾದ್ರೆ ನಾನು ಕೊಡಬಲ್ಲೆ. ಮೈಸೂರಿನಲ್ಲಿ ಯಾರ್ಯಾರು ಮುಸಲ್ಮಾನರು ನನ್ನ ಆಫೀಸಿಗೆ ಬಂದು ನಾನು ಕೆಲಸ ಮಾಡಿಕೊಟ್ಟಿಲ್ಲ ಅಂತ ಹೇಳುವಂಥ ಯಾರು ಮುಸಲ್ಮಾನರಿದ್ದರೆ ನೀವು ದಯವಿಟ್ಟು ನಿಮ್ಗೆ ಯಾರೋ ಫ್ರೆಂಡ್ಸ್ ಇದ್ರೆ ಕೇಳಿ. ನನ್ನ ಆಫೀಸಿಗೆ ಬಂದು ನಾನು ಇವಾಗ ಅವ್ರನ್ನೆಲ್ಲ ಹೆಸರು ಹೇಳ್ಬೋದು, ಒಬ್ಬೊಬ್ಬರನ್ನ ಹೆಸರು ಹೇಳ್ಬೋದು, ಒಂದು 3 ಜನ ಕಾರ್ಪೊರೇಟರ್ಗಳ ಹೆಸರು ಹೇಳ್ಬೋದು. ಕಾಂಗ್ರೆಸ್ನಲ್ಲಿ ನನ್ನ ವಿರುದ್ಧನೇ ಆರೋಪ ಮಾಡಿದಂಥ ಒಬ್ಬರು ಹಿಂದೆ ಮೇಯರ್ ಆಗಿದ್ದಂಥ ಒಬ್ಬರು ವ್ಯಕ್ತಿ ಇದ್ದಾರೆ, ಅವರಿಗೂ ಕೂಡ ವಕ್ಫ್ ಬೋರ್ಡ್ದು ಜಿಲ್ಲಾ ಅಧ್ಯಕ್ಷ ಮಾಡಬೇಕಾದ್ರೆ ನನ್ನ ಹತ್ರನೇ ಬಂದಿದ್ದರು. ನಾನು ಇವಾಗ ಹೇಳಬೇಕು ಅಂದರೆ ಅಯ್ಯೂಬ್ ಖಾನ್ ಮತ್ತು ಆರಿಫ್ ಹುಸೇನ್ ನನ್ನ ಹತ್ರ ಬಂದಿದ್ದರು, ನನ್ನ ಹತ್ರ ಬಂದು ಕೂತ್ಕೊಂಡು ಕೂಡಲೇ ಅವ್ರು ಹೇಳಿದ್ದನ್ನು ಕೆಲಸನ ನಾನು ಮಾಡಿಕೊಟ್ಟಿದ್ದೀನಿ. ನಾನು ಯಾವತ್ತೂ ತಾರತಮ್ಯ ಮಾಡಿಲ್ಲ. ಧರ್ಮದ ವಿಚಾರ ಕೆಲವೊಂದು ಸಾರಿ ಬರುತ್ತೆ, ಯಾಕೆ ಬರುತ್ತೆ ಅನ್ನೋದನ್ನು ನೀವು ಅರ್ಥ ಮಾಡ್ಕೊಂಡ್ರೆ, ಮುಸಲ್ಮಾನರು ಕೆಲವರು ಅದರಲ್ಲೂ ಕೆಲವು ವರ್ಗ ಹಾಗೂ ಸೈಲೆಂಟಾಗಿ ಸುಮ್ಮನೆ ಕೂತ್ಕೊಂಡಿದ್ದನ್ನೆಲ್ಲ ಸಹಿಸ್ಕೊಂಡಿರುವಂತಹ ವರ್ಗ ಆತ್ಮಾವಲೋಕನವನ್ನು ಮಾಡಿಕೊಂಡ್ರೆ ಭಾಳಷ್ಟು ಪ್ರಶ್ನೆಗಳಿಗೆ ಅಲ್ಲೇ ಉತ್ತರ ಸಿಗುತ್ತೆ. ನನ್ನ ಹೆಸರು ಮೊಹಮ್ಮದ್ ಅನೀಫ್ ಅಂತ ಅಂದ್ಬಿಟ್ಟು, ಮೈಸೂರು. ಮೊಹಮ್ಮದ್ ಅನೀಫ್, ಬಿಜೆಪಿ ಶಾಲಾ ಕಂಡಿದ್ದೀರಿ? ನಾನು ಮೈನಾರಿಟಿ ಮೋರ್ಚಾ ಪ್ರೆಸಿಡೆಂಟ್ ಆಗಿದ್ದೀನಿ ಸರ್, ಚಾಮುಂಡೇಶ್ವರಿ. ಈಗ ಅವ್ರು ನಮಗೆ ಒಂದು ಒಳ್ಳೆ ಉದ್ದೇಶಕ್ಕೆ ಕೊಟ್ಟಿದ್ದಾರೆ ಸರ್, ಅನೀಫ್ಗೆ ಒಂದು ಒಳ್ಳೆ ಉದ್ದೇಶ ಕೊಟ್ಬಿಟ್ಟು ಕಳಿಸಿದ್ದಾರೆ, ನಾನು ಹೋಗ್ಬಿಟ್ಟು ತಪ್ಪು ಮಾಡಿಬಿಟ್ಟು ಅವ್ರ ಹೆಸರು ಹೇಳಿದ್ರೆ ಹೇಗಿರುತ್ತೆ ಸರ್ ಅಲ್ಲಿ? ನಜ್ಮಾ ಅವ್ರು ಹೇಳಿದಾಗ ಮುಸಲ್ಮಾನನೇ ಆ ಸ್ಥಳದಲ್ಲಿ ಇದ್ದಿದ್ರೆ, ಆ ಜಾಗದಲ್ಲಿ ಅಂದ್ರೆ ಪಾಸ್ ತಗೊಂಡು ಒಳಗಡೆ ಹೋಗಿದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾ ಇದ್ದು, ಈ ಥರ ಪ್ರಶ್ನೆ ಕೇಳ್ತಾರೆ. ಮೇಡಮ್, ನಾನು ನಿಮ್ಮನ್ನು ಕೇಳೋವಂಥದ್ದು ಇಷ್ಟೇ, ನಾನು ಆಗಲೇ ಹೇಳಿದೆ ಆತ್ಮಾವಲೋಕನನ್ನು ಭಾಳ ಸರಿ ಮುಸಲ್ಮಾನ ಸಮುದಾಯ ಮಾಡ್ಕೊಳ್ಬೇಕಾಗುತ್ತೆ ಅಂತ. 1857 ಅಂದರೆ ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದಿಂದ 1947ವರೆಗೂ ಈ ದೇಶದ ಎಲ್ಲ ಜನರ ಗುರಿ ಉದ್ದೇಶ ಸಂಕಲ್ಪ ಸ್ವಾತಂತ್ರ್ಯ ಪಡೆಯೋದಾಗಿತ್ತು. ಎಲ್ಲರೂ ಅದಕ್ಕೋಸ್ಕರ ಹೋರಾಟ ಮಾಡ್ತಿದ್ರು. ತಾತ್ಯಾ ಟೋಪೆಯಿಂದ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯಿಂದ ಆಶ್ಫಾಕುಲ್ಲಾ ಖಾನಿಂದ ಪ್ರತಿಯೊಬ್ಬರದ್ದು ಹೋರಾಟ ಆ ದಿಕ್ಕಿನಲ್ಲೇ ಇತ್ತು. ಈ ಮಧ್ಯದಲ್ಲೇ ಪ್ರತ್ಯೇಕವಾಗಿ ನಮಗೊಂದು ರಾಷ್ಟ್ರ ಬೇಕು ಅಂತಲೇ ಹೇಳಿ ಪ್ರಾರಂಭ ಮಾಡಿದ್ದು ಮುಸಲ್ಮಾನರು. ನಾನು ಕಂಪ್ಲೀಟ್ ಮಾಡ್ತೀನಿ ನೋಡಿ. ಅದೇ ರೀತಿ 1919ನಲ್ಲಿ ಆಟಮನ್ ಟರ್ಕ್ಸು ಅಲ್ಲಿ ಏನಾಯಿತು, ತುರ್ಕಿಯಲ್ಲಿ ಅಲ್ಲಿನ ಖಲೀಫನನ್ನು ಕೆಳಗಿಳಿಸಿದ್ರು ಅಂತ ಹೇಳಿದ ಕೂಡಲೇ ಭಾರತದಲ್ಲಿ ಖಲೀಫನನ್ನು ರೀಇನ್ಸ್ಟೇಟ್ ಮಾಡಬೇಕು ಅಂತ ಖಿಲಾಫತ್ ಚಳುವಳಿ ಆರಂಭ ಆಗುತ್ತೆ. ಅದಾದ ನಂತರ ಮೋಪ್ಲಾ ದಂಗೆ ಆಗುತ್ತೆ. ಪ್ರತ್ಯೇಕ ಮುಸ್ಲಿಂ ರಾಷ್ಟ್ರದ ಕೂಗೇನಿದೆ ಇನ್ನೂ ಜಾಸ್ತಿ ಆಗುತ್ತೆ. ಸುಭಾಷ್ ಚಂದ್ರ ಬೋಸ್ ಅಂತವರು ಕೂಡ ಯಾರನ್ನು ಕೂಡ ಸಮಾಧಾನ ಮಾಡಲಿಕ್ಕೆ ಪೆಸಿಫೈ ಮಾಡೋಕ್ಕಾಗಲಿಲ್ಲ. ನಮಗೆ ಪ್ರತ್ಯೇಕ ರಾಷ್ಟ್ರ ಬೇಕು ಅಂತ ಕೂಗೋಗುತ್ತೆ, ಅದಕ್ಕೆ ಭಾಳ ದೊಡ್ಡ ಸಂಖ್ಯೆಯಲ್ಲಿ ಮುಸಲ್ಮಾನರು ಸೇರಿಕೊಳ್ತಾರೆ. ಮೇಡಮ್, ಇವಾಗ ಎಲ್ಲರ ಗುರಿ ಉದ್ದೇಶ ಸಂಕಲ್ಪ ಅನ್ನೋದು ಸ್ವಾತಂತ್ರ್ಯ ಪಡೆಯುವಂಥದ್ದಾಗಿದ್ದಾಗ ಮಧ್ಯದಲ್ಲೇ ನೀವು ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ ಇಟ್ಟರು, ಎಲ್ಲೋ ಒಂದು ಕಡೆ ನಿಮಗೆ ಖಲೀಫನ್ನು ಇಳಿಸಿದ ಕೂಡಲೇ ಭಾರತದ ಮುಸ್ಲಿಮರು ಸಿಟ್ಟಿಗೆದ್ಬಿಡೋರು. ಅವಾಗ ಏನಾಗುತ್ತೆ, ಇದರಿಂದಾಗಿ ಈ ಥರ ಘಟನೆಗಳಿಂದಾಗಿ ಅಪನಂಬಿಕೆ ಅನ್ನೋದು ಬೆಳೀತಾ ಬಂತು. ಈಗ ನೋಡಿ, ಮೊನ್ನೆ ಘಟನೆ ಇಸ್ರೇಲದು ತೋಳೋಣ. ಗಾಜಾದ ನಿಮಗೆ ಇಸ್ರೇಲ್ ಅನ್ನೋ ಸ್ಟೋರಿ ಕೇಳಿದರೆ, ಅಥವಾ ನಿಮಗೆ ಪ್ಯಾಲೆಸ್ಟೈನನ್ನು ಹೊರಡೇ ಮುಸಲ್ಮಾನರಿಗೂ ಅದಕ್ಕೂ ಸಂಬಂಧ ಇಲ್ಲದೇ ಇದ್ದಿದ್ದು, ಇಸ್ಲಾಂ ಹುಟ್ಟೋದಕ್ಕಿಂತ ಮೊದಲು ಪ್ಯಾಲೆಸ್ಟೈನ್ ಇದೆ, ಅದನ್ನು ರೋಮನ್ಸ್ ರೂಲ್ ಮಾಡಿದ್ದಾರೆ, ಬೇರೆ ಬೇರೆಯವರು ರೂಲ್ ಮಾಡಿದ್ದಾರೆ ಅದನ್ನು. ಅಲ್ಲಿಂದ ಇಸ್ರೇಲಿಸ್ ಅಲ್ಲಿ ಮೂಲ ಅದು ಪ್ರಾಮಿಸಿಂಗ್ ಲ್ಯಾಂಡನ್ನು ನೀವು ಕೇಳಿದರೆ, ಇಸ್ರೇಲಿನ ಹಿಸ್ಟ್ರಿ ನೋಡಿದರೆ ಗೊತ್ತಾಗುತ್ತೆ, ಇಸ್ಲಾಂ ಮತ್ತು ಕ್ರಿಶ್ಚಾನಿಟಿಗಿಂತ ಮೊದಲು ಜುದಾಯಿಸಮ್ ಇತ್ತು. ಅಲ್ಲಿ ಅವರಿಗೆ ಅದನ್ನು 1948ರಲ್ಲಿ ಆ ರಾಷ್ಟ್ರವನ್ನು ಸೃಷ್ಟಿ ಮಾಡೋದಕ್ಕೂ ಕೂಡ ಆ ಮೂಲ ಕಾರಣ ಇತ್ತು. ಆವಾಗ ಒಂದು ರಾಷ್ಟ್ರನ ಸೃಷ್ಟಿಯಾಯಿತು. ಆಯಿತು, ಇವತ್ತು ಫೈಟ್ ನಡೀತಾ ಇದೆ, ಅದನ್ನೆಲ್ಲರೂ ಒಂದು ಕಡೆ ಸಮಾಧಾನ ಮಾಡಬೇಕು. ಇವ್ರು ಏನು ಅಲ್ಲಿಂದ ಹೋರಾಟ ಆಯಿತು, ಅಲ್ಲಂತರ ಒಳ್ಳೆ ಹಮಾಸ್ ಉಗ್ರರು ಬಂದು ಆ ಮಹಿಳಾ ಸೋಲ್ಜರ್ಸನ್ನು ಸ್ಟ್ರಿಪ್ ಮಾಡಿ ಅವ್ರನ್ನ ಚುಚ್ಚಿ ಬೀದಿನಲ್ಲಿ ಮೆರವಣಿಗೆ ಮಾಡಿದ ಕೂಡಲೇ ಭಾರತದ ಮುಸ್ಲಿಮರಿಗೆ ಯಾಕೆ ಸಿಟ್ಟು ಬರುತ್ತೆ? ಅದೊಂದು ಮಹಿಳೆ ಅಂತ ಅವಳನ್ನು ನೋಡಿರಲ್ಲ. ಅದೇ ರೀತಿ 1977ನಲ್ಲಿ 71ನಲ್ಲಿ
ಅಲ್ಲಕ್ಷ ಮಸ್ಜಿದ್ದು ಅದು ಇಸ್ರೇಲ್ನಲ್ಲಿ ಇರುವಂಥದ್ದು, ಇದು ಥರ್ಡ್ ಹೋಲಿಯೆಸ್ಟ್ ಸಿಟಿ ಅದು ಮುಸ್ಲಿಮ್ಸಿಗೆ. ಅಲ್ಲಕ್ಷ ಮಸ್ಜಿದ್ದು ಡೆಮಾಲಿಷನ್ ಆಗಿದೆ ಅಂತ ಹೇಳಿದ ಕೂಡಲೇ ಗುಜರಾತಲ್ಲಿ ವೈಲೆನ್ಸ್ ಆಗಿ 2,000 ಜನ ಸಾಯ್ತಾರೆ. ಅಲ್ಲಿ ಎಲ್ಲೋ ನಡೆದಿದ್ದ ಘಟನೆಗೆ ಇಲ್ಲಿಯ ಮುಸ್ಲಿಮರು ಯಾಕೆ ರಿಯಾಕ್ಟ್ ಮಾಡ್ತಾರೆ? ಹಾಗಾಗಿ ನಿಮ್ಮ ಲಾಯಲ್ಟಿ ಎಲ್ಲಿದೆ ಅನ್ನೋ ಪ್ರಶ್ನೆ ಬರುತ್ತೆ. ನೋಡಿ, ನಿಮಗೆ ಜನ್ಮಭೂಮಿ ಪವಿತ್ರ ಭೂಮಿ ಅನ್ನಿದೆಯಲ್ಲ, ಅದು ಹಿಂದೂಗಳಿಗೆ ಒಂದನೇ. ನಮ್ಮ ಜನ್ಮಭೂಮಿನೂ ಇದೆ, ಪವಿತ್ರ ಭೂಮಿನೂ ಇದೆ. ನಿಮಗೇನಾಗಿದೆ ಅಂದರೆ ಜನ್ಮಭೂಮಿ ಇಲ್ಲಿದೆ, ಪವಿತ್ರ ಭೂಮಿ ಬೇರೆ ಕಡೆ ಇದೆ. ಹಾಗಾಗಿ ನಿಮ್ಮ ನಿಷ್ಠೆ ಭಾಳ ಸರಿ ಆ ಕಡೆಗೆ ಎಳಿತಾ ಇರ್ತದೆ. ಹಾಗಾಗಿ ಈ ರೀತಿ ಪ್ರಶ್ನೆಗಳು ಬರ್ತವೆ. ನಮ್ಮ ಜನ್ಮಭೂಮಿನೂ ಪವಿತ್ರ ಭೂಮಿನೂ, ನಿಮ್ಮ ಆರಾಧನಾ ಪದ್ಧತಿ ಚೇಂಜ್ ಆಗಿದೆ. ನೀವು ಅಲ್ಲಾಹುನ ಪ್ರಾರ್ಥನೆ ಮಾಡಿ, ಜೀಸಸ್ ಕ್ರೈಸ್ಟನ ಪ್ರಾರ್ಥನೆ ಮಾಡಿ, ಯಾರು ತಪ್ಪಿಲ್ಲ. ಆದರೆ ನಮ್ಮ ನಿಷ್ಠೆಯ ಬಗ್ಗೆ ಯಾವಾಗ ಪ್ರಶ್ನೆಗಳು ಹೇಳ್ತವೆ ಅಂತಂದರೆ, ಎಲ್ಲೋ ಅರಬ್ಬಲ್ಲಿ ನಡೆದಂಥ ಘಟನೆಗಳಿಗೆ ಇಲ್ಲಿಯ ಮುಸಲ್ಮಾನರು ರಿಯಾಕ್ಟ್ ಮಾಡಲಿಕ್ಕೆ, ಇಲ್ಲಿಯ ಹಿಂದೂಗಳ ಮೇಲೆ ಅಟ್ಯಾಕ್ ಮಾಡಲಿಕ್ಕೆ ಹೋದಾಗ ನಿಷ್ಠೆಯ ಬಗ್ಗೆ, ಬದ್ಧತೆಯ ಬಗ್ಗೆ ಪ್ರಶ್ನೆಗಳು ಹೇಳ್ತವೆ. ಇದನ್ನು ಮುಸಲ್ಮಾನ ಸಮುದಾಯ ಅನ್ನೋದು ಒಂದು ಒಟ್ಟಾಗಿ ಸೇರಿ ಆತ್ಮಾವಲೋಕನವನ್ನು ಮಾಡಿಕೊಂಡ್ರೆ ಒಳ್ಳೆಯದಾಗುತ್ತೆ. ಈಗ ರಾಮ ಜನ್ಮಭೂಮಿ ಏನು ಇಷ್ಟು ದೇವಸ್ಥಾನಗಳು ದೊಡ್ಡದಾಕಿರಲ್ಲ, ಕೇಳಿದ್ದು ಯಾವುದು? ಮೂರೇ ಮೂರು ದೇವಸ್ಥಾನ, ಕಾಶಿ, ಮಥುರಾ, ಅಯೋಧ್ಯೆ. ಈ ಮೂರನ್ನು ಕೊಟ್ಬಿಟ್ರೆ ಸಮಸ್ಯೆನೇ ಇರಲ್ಲ. ಆಮೇಲೆ ನಿಮಗೆ ಮಸ್ಜಿದ್ ಅನ್ನೋದು ಅಥವಾ ಚರ್ಚ್ ಅನ್ನೋದು ಹೋಲಿ ಪ್ಲೇಸೇ ಅಲ್ಲ, ಅದು ಅದು ನಿಮಗೆ ಪವಿತ್ರವಾದ ಸ್ಥಳ ಅಲ್ಲ. ನೀವೇನಲ್ಲಿ ಗುಡಿಯಲ್ಲಿ ನೀವು ಅಥವಾ ನೀವು ಚರ್ಚಲ್ಲಿ ಅಥವಾ ಮಸೀದಿನಲ್ಲಿ ದೇವರ ವಿಗ್ರಹ ಹಿಡಿಯಲ್ಲ, ಪ್ರಾಣ ಪ್ರತಿಷ್ಠೆ ಮಾಡಲ್ಲ. ನೀವು ಮೆಕ್ಕಾ ಕಡೆಗೆ ಮುಖ ಮಾಡಿ ನೀವು ಪ್ರಾರ್ಥನೆ ಮಾಡಿದರೆ ಸಾಕಷ್ಟೇ. ಆದರೆ ಅಲ್ಲೂ ಕೂಡ ನೀವು ಏನೋ ಒಂದು ಯಾವುದೋ ಒಂದು ಕಟ್ಟಡದಲ್ಲೂ ಕೂಡ ನೀವೊಂದು ಪಾವಿತ್ರ್ಯತೆಯನ್ನು ಕಂಡ್ಕೊಳ್ಳೋಕೆ ಹೋಗ್ತಿರಲ್ಲ. ಇಷ್ಟು ಉದಾರತೆ ಯಾಕೆ ಬರಲ್ಲ? ಇನ್ನು ನೀವೇ ಮುಂದೆ ಬಂದು ಮುಸಲ್ಮಾನ ಸಮುದಾಯ ಮೂರು ದೇವಸ್ಥಾನ ಅಷ್ಟೇ ಕೇಳ್ತಿರಲ್ಲ, ತಗೊಳ್ಳಿ ಒಟ್ಟಿಗೆ ಇರೋಣ ಅಂತ ಹೇಳಿಬಿಟ್ರೆ ಸಮಸ್ಯೆನೇ ಮುಗಿದೋಗುತ್ತಲ್ವಾ ಸರ್? ಅದಕ್ಕೆ ತಾವು ಕಾಂಪ್ರಮೈಸ್ ಮಾಡಕ್ಕೆ ಕೂತ್ಕೋಬೇಕು ಅಥವಾ ಕೋರ್ಟಿಗೆ ಹಾಕಿ ತಗೋಬೇಕು. ಒಪ್ಪಿಲ್ಲ ಅಂದರೆ ಅದಕ್ಕೆ ಒಡೆದೇ ಆಗಿಬಿಟ್ರೆ ನಮ್ಮ ಸಂವಿಧಾನ ಏನು ಹೇಳಿ ಸರ್? ಒಂದೇ ಒಂದು ಮಾತು ಹೇಳ್ತೀನಿ ನಿಮಗೆ. ಒಂದು ವೇಳೆ ಹಿಂದೂಗಳ ಬದಲು ಮುಸಲ್ಮಾನರು 80% ಇದ್ದು ಮೊಹಮ್ಮದ್ ಪೈಗಂಬರರ ಜನ್ಮಭೂಮಿಯಲ್ಲಿ ಯಾವುದೋ ಒಂದು ಕಾಲದಲ್ಲಿ ಹಿಂದೂಗಳು ಬಹುಸಂಖ್ಯಾತರಾಗಿದ್ದು ಅಲ್ಲೊಂದು ದೇವಸ್ಥಾನವನ್ನು ಕಟ್ಟಿದರೆ, ನೀವು 80% ನೀವು ಮುಸಲ್ಮಾನರು ಇದ್ದರೆ ನೀವು ಕೋರ್ಟನ್ನು ಕೇಳ್ತಿದ್ರ, ಕಾನೂನು ಕೇಳ್ತೀರ? ಮೊದಲು ಒಡೆದಾಕ್ಬಿಟ್ಟು ಕಟ್ಟಿರ್ತಿದ್ರೆ. ನಾನೂರು ಚಿಲ್ಲರೆ ವರ್ಷಗಳ ಕಾಲ ಹಿಂದೂಗಳು ಪ್ರಾಣ ಕೊಟ್ಟಿದ್ದಾರೆ. ಸರಯೂ ನದಿನಲ್ಲಿ ಅವರ ಹೆಣಗಳು ತೇಲು ಹೋಗಿದ್ದಾವೆ, ಗುಂಡೇಟು ಗೋಲಿಬಾರಿಗೆ ಒಳಗಾಗಿದ್ದಾರೆ, ಕೋರ್ಟ್ನಲ್ಲಿ ಫೈಟ್ ಮಾಡಿ ಕೋರ್ಟಿಂದ ಪಡ್ಕೊಂಡಿದ್ದಾರೆ. ಆದರೆ ಅವತ್ತು ಕೂಡ ಅದು ವಿವಾದಿತ ಕಟ್ಟಡವಾಗಿ ಇತ್ತು. ಆಮೇಲೆ ತಿಳ್ಕೊಳ್ಳಿ, ನಿಮಗೆ ಬಾಬರ್ ನಿಮ್ಮ ದೇವ್ರ, ಮೀರ್ ಬಾಕಿ ಅದನ್ನು ಕಟ್ಟಿದ್ದವನು ನಿಮ್ಮ ದೇವ್ರ ಅಲ್ಲಲ್ಲ, ಅವನೊಬ್ಬ ರೂಲರ್ ಅಷ್ಟೇ. ಎಲ್ಲಿಂದಲೂ ಹೊರಗಡೆ ಬಂದಂಥ ರೂಲರ್ ಅವನು, ಯಾವುದೋ ರೂಲರು ಮಂಗೋಲಿಯಾದಿಂದ ಇನ್ನೆಲ್ಲಿಂದಲೋ ಬಂದಿರೋಂಥ ರೂಲರ್ಗಳ ಬಗ್ಗೆ ನಿಮಗೆ ಕಜಕಿಸ್ತಾನ ತಜಕಿಸ್ತಾನ ಇಂಥ ಕಡೆಯಿಂದ ಬಂದಂಥ ರೂಲರ್ ಬಳಕೆ ಬಗ್ಗೆ ಯಾಕೆ ನಿಮಗೆ ಇಷ್ಟೊಂದು ಇಷ್ಟ? ಅವ್ರು ಕಟ್ಟಿದ್ದು ಯಾವುದೋ ಒಂದು ಕಟ್ಟಡ ಅದು, ಅದಕ್ಕೆ ನಿಮ್ಮಲ್ಲಿ ಹೋಲಿ ಅಂತಲೇ ಅಲ್ವಲ್ಲ. ನಿಮಗೆ ಒಂದು ತಿಳ್ಕೊಳ್ಳಿ, ನಿಮ್ಮ ಮೆಕ್ಕಾ ಮದೀನದಲ್ಲಿ ಹಳೆ ಕಟ್ಟಡಗಳನ್ನು ಅಲ್ಲಿ ನೀವು ಅದನ್ನು ಕೆಡವಿ ಹೊಸ ಕಟ್ಟಡ ನಿರ್ಮಾಣ ಮಾಡಿಲ್ವಾ? ನಿಮಗೆ ಕಟ್ಟಡಗಳಿಗೆ ನಿಮ್ಮಲ್ಲಿ ಮೂಲ ಏನು ಮಸೀದಿಗಳಿದೆಯಲ್ಲ, ಅಲ್ಲೇ ಹಳೆ ಕಟ್ಟಡಗಳನ್ನು ಒಡೆದು ಬಿಟ್ಟು ಹೊಸದನ್ನು ನಿರ್ಮಾಣ ಮಾಡ್ತಿದ್ರಿ. ಇದು ಯಾವುದೋ ಕಾಲದ ಪಾಳ ಬಿದ್ದಿದ್ದನ್ನು ಒಡೆದಾಕಿದ ಕೂಡಲೇ ನಿಮ್ಗೆ ಯಾಕ್ರಿ ಒಳಗಡೆ ಅಷ್ಟೊಂದು ಕಿಚ್ಚು ಬರುತ್ತೆ? ಪಾಳ ಬಿದ್ದಿದ್ದೆ ಒಡೆದಾಕಿರೋದು, ಅದು ಯಾಕೆ ಒಡೆದಾಕಿದ್ರಿ? ಈಗ ಕೋರ್ಟ್ ಅಲ್ಲಿ ಏನ್ ಬಂತು, ಅಲ್ಲಿ ದೇವಸ್ಥಾನ ಇರಲಿಲ್ಲ. ಅಲ್ಲ, ಒಂದೇ ನಿಮಿಷ, ನೀವು ಹೇಳಿದ ಸರಿ ಕೇಳಿಸ್ಕೊಂಡ ಇಲ್ಲ, ಡೌಟ್ ಬಂತ. ಏನು ಕೋರ್ಟ್ನಲ್ಲಿ ಏನು ಬಂತು, ಅದೇ ಕೆಳಗೆ ದೇವಸ್ಥಾನ ಇರಲಿಲ್ಲ ಅಂತ ಇರಲಿಲ್ಲ ಅಂತ ಇರಲಿಲ್ಲ. ಆದರೆ ಏಕೆ ಮೊಹಮ್ಮದ್ ಆರ್ಕಿಯಾಲಜಿಸ್ಟು ಅವ್ರು ಕೊಟ್ಟಿರೋದ್ರಲ್ಲೇ ಅಲ್ಲಿ ಹಿಂದೂ ದೇವಸ್ಥಾನ ಇದ್ದಿದ್ದನ್ನ ರಾಮ ಮಂದಿರ ಇದ್ದಿದ್ದ ಅವಶೇಷಗಳು ಸಿಕ್ಕಿದೆ ಅನ್ನೋ ಕಾರಣಕ್ಕೋಸ್ಕರ ಅದನ್ನು ಸುಪ್ರೀಂ ಕೋರ್ಟ್ಗೆ ಸಾಕ್ಷ್ಯಾಧಾರವ ಕೊಟ್ಟಾದ ನಂತರನೇ ತೀರ್ಪು ಬಂದಿರೋದು ಸರ್ ಇದು? ಅಲ್ಲ, ಒಂದ್ ನಿಮಿಷ, ಅವ್ರು ಯಾವ್ದು ಬೇರೆ ಕೋರ್ಟ್ ಇದೆ ಅಂತ ಹೇಳ್ತಿದಾರ ಅಂತ ಸರ್? ಯಾವ ಕೋರ್ಟ್ ಬೇರೆದಲ್ಲ ಸರ್, ಬಾಬರಿ ಮಸೀದಿ ಇದೆ ಹೇಳ್ತಾ ಇರೋದು, ಅಲ್ಲಿ ದೇವಸ್ಥಾನ ದೇವಸ್ಥಾನ ಇರ್ಲಿಲ್ಲ. ಆದರೆ ಹಿಂದೂಗಳ ಇದು ಇದರಿಂದ ಅವರಿಗೆ ಈ ಇನ್ಫಾರ್ಮೇಶನ್ ಎಲ್ಲಿಂದ ಬರ್ತಿದೆ ನಿಮಗೆ? ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಏನು ಅಂತ, ಅಲ್ಲಿ ದೇವಸ್ಥಾನ ಇರಲಿಲ್ಲ ಅಂತ ಬಂತ ರಿಪೋರ್ಟ್? ಹೌದು. ಯಾವ ಸೋರ್ಸ್ ಆಫ್ ಇನ್ಫಾರ್ಮೇಶನ್ ಇದು? ನಿಮ್ಮ ನ್ಯೂಸ್ ಚಾನಲ್ ಅಲ್ಲೇ ತೋರಿಸೋದಲ್ಲ, ನಮ್ಮ ನ್ಯೂಸ್ ಚಾನಲ್ ಅನ್ಬೇಡಿ. ಹೇಳಿ ಹೇಳಿ. ಕೆ ಕೆ ಮೊಹಮ್ಮದ್ ಅನ್ನುವಂಥ ಆರ್ಕಿಯಾಲಜಿಸ್ಟು, ಆರ್ಕಿಯಾಲಜಿಕಲ್ ಸರ್ವೆ ಆಫ್ ಇಂಡಿಯಾದ ಡೈರೆಕ್ಟರ್ ಆಗಿದ್ದಂಥವ್ರು, ಅವರು ಎಕ್ಸ್ಕವೇಷನ್ ಮಾಡಿದ್ದು, ಅವರು ಉತ್ಖನನ ಮಾಡಿ ಅಲ್ಲಿ ವಿಷ್ಣುವಿನ ದೇವಸ್ಥಾನ ಇತ್ತು ಅನ್ನೋದಕ್ಕೆ, ವಿಷ್ಣು ಅಂದರೆ ರಾಮ ವಿಷ್ಣುವಿನ ಅವತಾರ, ದೇವಸ್ಥಾನ ಇತ್ತು ಅನ್ನೋದಕ್ಕೆ ರಿಪೋರ್ಟನ್ನು ಕೋರ್ಟಿಗೆ ಸಬ್ಮಿಟ್ ಮಾಡಿದ್ರು. ಕೆ ಕೆ ಮೊಹಮ್ಮದ್ ಈಗಲೂ ಕೂಡ ಬಹಿರಂಗವಾಗಿ ಮಾತಾಡ್ತಾರೆ ಏನೇನು ಸಿಕ್ತು ಅಂತ, ಅದು ಯಾವುದು ನಿಮ್ಮ ಗಮನಕ್ಕೆ ಬಂದಿಲ್ಲ? ಹಾಂ, ಮತ್ತೆ ದೇವಸ್ಥಾನ ಇಲ್ಲ ಅಂತೀರಿ, ದೇವಸ್ಥಾನ ಇಲ್ಲ ಇರಲಿಲ್ಲ ಅಂತೀರಿ, ಜಜ್ಮೆಂಟ್ ಏನು ಬಂದಿರೋ ಸರ್? ಜಜ್ಮೆಂಟ್ ದೇವಸ್ಥಾನ ಇತ್ತು ಅಂತಾನೆ, ಆ ಎಲ್ಲ ಆಧಾರಗಳ ಮೇಲೇ ಜಜ್ಮೆಂಟ್ ಕೊಟ್ಟಿದ್ದು. ಸರ್, ನನ್ನ ಹೆಸರು ಕುಶಾಲ್ ಅಂತ, ಡಿಸ್ಟ್ರಿಕ್ಟ್ ಕಾಂಗ್ರೆಸ್ ಸೆಕ್ರೆಟರಿ ಬೆಂಗಳೂರು. ಸರ್, ಇಷ್ಟೆಲ್ಲ ಆಯ್ತಲ್ವಾ ಸಂಸತ್ತಲ್ಲಿ,
ಸಂಸದ್ದು ಅಂದರೆ ನಮಗೆ ಒಂಥರ ರಾಮನ ದೇವಸ್ಥಾನ ಇದ್ದಂಗೆ ಅಲ್ವಾ? ಎಷ್ಟು ಅದಕ್ಕಿಂತ ಮೇಲೇ ನಾವು ಸಂವಿಧಾನ ಏನು ನಾವು ಗೌರವ ಕೊಡ್ತೀವಿ ಅದಕ್ಕಿಂತ ಮೇಲೇ. ಎಷ್ಟು ಸುಲಭವಾಗಿ ನೀವು ಟ್ರೈನ್ಗೆ ಹೋಲಿಸ್ಬಿಟ್ರಿ, ಇದಕ್ಕೆ ಹೋಲಿಸ್ಬಿಟ್ರಿ, ಅಲ್ಲ ಒಂದು ಸಂಸತ್ಗೆ ಹೋಗೋರಿಗೆ ನೀವು ಅಟ್ಲೀಸ್ಟ್ ಚೆಕ್ ಮಾಡಿಕೊಡ್ಬೇಕಲ್ವ ಸರ್? ಆಯಿತು, ನೀವೇನೋ ಇದಾಯಿತು, ಅಲ್ಲಿ ಸೆಕ್ಯೂರಿಟಿ ಏನು ಮಾಡ್ತಿತ್ತು ಅಲ್ವಾ ಸರ್? ಈ ಇನ್ಸಿಡೆಂಟ್ ನಾ ಎಷ್ಟು ಈಸಿಯಾಗಿ ಹೇಳ್ತಾ ಇದ್ದೀರ ನೀವು ಅಂದರೆ ತುಂಬ ಒಂಥರ ಅವಮಾನಕರ ಆಗ್ತಾಯಿದೆ ಸರ್, ಅವಮಾನ ಆದಂಗೆ ಆಗ್ತಾಯಿದೆ. ಎಸ್, ಅದು ಒಂದು ಸರಿ ಅಜ್ಞಾನ ಇದ್ದಾಗ ಅವರಿಗೆ ಆ ಥರ ಅನಿಸುತ್ತೆ. ಆದರೆ ನಿಮಗೆ ನಿಮ್ಮ ಅಜ್ಞಾನವನ್ನು ದೂರ ಮಾಡಲಿಕ್ಕೋಸ್ಕರ ಹೇಳ್ತೀನಿ, 1971ರಲ್ಲಿ 73ರಲ್ಲಿ 90ರ ದಶಕದಲ್ಲಿ ಪಿಸ್ತೋಲ್ ಹಿಡ್ಕೊಂಡು ಬಂದಿದ್ದ ಘಟನೆ ಇರ್ತದೆ. ಆದರೆ ಒಬ್ಬ ಸಂಸದನಾದವನಿಗೆ ಯಾರನ್ನೋ ಬಾಡಿ ಸ್ಕ್ಯಾನಿಂಗ್ ಮಾಡೋದಕ್ಕೆ, ಫ್ರಿಸ್ಕಿಂಗ್ ಮಾಡೋದಕ್ಕೆ ಆಗಲ್ಲ. ಆಮೇಲೆ ನಿಮಗೊಂದು ಹೇಳ್ತೀನಿ, ಈಗ ಇಷ್ಟು ಜನ ನೀವು ಇಲ್ಲಿ ಕೂತ್ಕೊಂಡಿದ್ದೀರಿ, ನಿಮಗಿಷ್ಟು ಜನಕ್ಕೆ ನಾನು ಪಾರ್ಲಿಮೆಂಟದ ಗ್ಯಾಲರಿದು ಪಾಸ್ ಕೊಟ್ಟಿರ್ತೀನಿ. ನೀವು ಸ್ಮೋಕ್ ಬಾಂಬ್ ಇಟ್ಕೊಂಡು ಹೋಗಿದ್ರೋ ಅಥವಾ ಏನೂ ಇಟ್ಕೊಂಡು ಹೋಗಿಲ್ಲ, ಮಾಮೂಲಿ ಹೋಗಿದ್ರಿ ಅಂತ ತಿಳ್ಕೊಳ್ಳಿ, ಪಾರ್ಲಿಮೆಂಟಲ್ಲಿ ಕೂತ್ಕೊಂಡು ನಿಮ್ಮನ್ನು ಬಾಡಿ ಸ್ಕ್ಯಾನ್ ಮಾಡ್ಬೋದು, ಏನು ಮೆಟಲ್ಗಳು ಇಲ್ಲದೆ ಇದ್ದನ್ನು ನೋಡ್ಬೋದು. ಆದರೆ ಒಳಗಡೆ ಹೋಗಿ ಕೂತ್ಕೊಂಡು ನಿಮ್ಮ ಮೈಂಡ್ ಸ್ಕ್ಯಾನ್ ಮಾಡೋಕ್ಕಾಗಲ್ವಲ್ಲ, ನನ್ನ ಬ್ರೈನ್ ಸ್ಕ್ಯಾನ್ ಮಾಡೋಕ್ಕಲ್ವಾ? ಅಲ್ಲಿ ಕೂತ್ಕೊಂಡು ನೀವು ಘೋಷಣೆಗೆ ಹೋಗ್ಬಿಟ್ರೆ ಅಂತ ತಿಳ್ಕೊಳ್ಳಿ, ಧಿಕ್ಕಾರಕ್ಕೆ ಹೋಗಿದ್ರೆ ಅಂತ ತಿಳ್ಕೊಳ್ಳಿ, ಯಾರು ಏನು ತಡೆಯೋಕ್ಕಾಗಲ್ಲ. ಇದು ನಮ್ಮ ಕೈಯನ್ನು ಮೀರಿದ್ದಂಥದ್ದು. ಹಾಗೆ ನಾನೊಬ್ಬ ಸಂಸದನಾಗಿ ಪಾರ್ಲಿಮೆಂಟದ್ದು ಕಸ್ಟೋಡಿಯನ್ ಯಾರು ಇರ್ತಾರೆ, ಸ್ಪೀಕರ್ ಆಗಿರ್ತಾರೆ, ಸ್ಪೀಕರಿಗೆ ನಾನು ಉತ್ತರದಾಯಿ ಆಗಿರ್ತೀನಿ. ಅದನ್ನು ನಾನಿವಾಗ ಸಾರ್ವಜನಿಕವಾಗಿ ಕೆಲವೊಂದು ವಿಚಾರಗಳನ್ನು ಈಗ ತನಿಖೆ ನಡೀತಾ ಇರೋದ್ರಿಂದ ಕೆಲವು ಹೇಳುವಂಥದ್ದು ಸರಿಯಲ್ಲ ಅಂತ ಭಾವಿಸ್ತೀನಿ. ಅದಕ್ಕೋಸ್ಕರ ಆ ವಿಷಯ ನಾನು ಬಿಡಿ. ಈಗ ರಾಮ ಮಂದಿರದ ಪ್ರಾಣ ಪ್ರತಿಷ್ಠಾನ ನಡೀತಿದೆ, ಅಲ್ಲಿ 4 ಜನ ಶಂಕರಾಚಾರ್ಯರು ಬರೋದಿಲ್ಲ ಅಂತ ಹೇಳ್ತಿದ್ದಾರೆ. ಏನಕ್ಕೆ ಅಂತ ಹೇಳಿದ್ರೆ ಇನ್ಕಂಪ್ಲೀಟ್ ಆಗಿರೋ ಟೆಂಪಲ್ಗೆ ನಾವು ಬರಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಅಲ್ಲ, ನನಗೆ ಭಾಳ ಆಶ್ಚರ್ಯತರ ಸಂಗತಿ ಏನಂದರೆ, ಯಾರೋ ಆ ಒಂದು ಆ ಮಠಕ್ಕೆ ಸೇರಿದಂಥ ಒಬ್ಬ ಸ್ವಾಮೀಜಿ ಈ ಥರ ಹೇಳಿಕೆ ಕೊಟ್ಟರು ಅಂತ ಹೇಳಿದ ಕೂಡಲೇ ಮೋದಿಜಿಯವ್ರ ವಿರೋಧಿಗಳ ಮನಸ್ಸು ಭಾಳ ಪುಳುಕಿತರಾಗ್ಬಿಟ್ಟಿದ್ದಾರೆ. ಆದರೆ ನಾನು ಕೇಳುವಂಥದ್ದು, ಇದೇ ಮೋದಿಜಿಯವ್ರನ್ನ ವಿರೋಧಿಸುವಂಥ ಮನಸ್ಥಿತಿಗಳು ಏನು ಕಾಣಿಸ್ತಾ ಇದ್ದೀವಲ್ಲ ಇವತ್ತು, ಇವರು ಬಿ ಜೆ ಪಿನ ಭಾರತೀಯ ಜನವಾರ ಪಾರ್ಟಿ ಅಂತಂದರು, ಬಿ ಜೆ ಪಿ ಬಿ ಜೆ ಪಿ ಬರೀ ಬ್ರಾಹ್ಮಣರ ಪಾರ್ಟಿ ಅನ್ನೋರು. ಇವತ್ತು ಬ್ರಾಹ್ಮಣರ ಪಾರ್ಟಿನಲ್ಲಿ ಒಬ್ಬ ಕೆಳವರ್ಗಕ್ಕೆ ಸೇರಿದಂಥ ಗಾಣಿಗ ಸಮುದಾಯಕ್ಕೆ ಸೇರಿದಂತಹ ವ್ಯಕ್ತಿ ಬಂದು ಇಷ್ಟು ಒಳ್ಳೆಯ ಕೆಲಸ ಮಾಡಿ ಅವರೇ ಇವತ್ತು ರಾಮಲಲ್ಲನ ವಿಗ್ರಹದ ಪ್ರತಿಷ್ಠಾಪನೆ ಮತ್ತು ಪ್ರಾಣ ಪ್ರತಿಷ್ಠೆಯಲ್ಲಿ ಭಾಗಿಯಾಗ್ತಿದ್ದಾರೆ ಅಂತಂದರೆ, ಬಿ ಜೆ ಪಿ ಜನಿವಾರ ಪಾರ್ಟಿ ಅಲ್ಲ, ಇದು ಎಲ್ಲರ ಪಾರ್ಟಿ, ಸಮಸ್ತ ಹಿಂದೂಗಳಿಗೂ ಮತ್ತು ಎಲ್ಲ ಭಾರತೀಯರಿಗೂ ಸೇರಿದ ಪಾರ್ಟಿ. ಇಷ್ಟು ಬದಲಾವಣೆಯನ್ನು ಕಾಣಿಸ್ತಾ ಇದೆ ಅನ್ನೋದನ್ನು ನೋಡಿ ಖುಷಿ ಪಡೋದ್ಬಿಟ್ಟು, ಯಾರೋ ಸ್ವಾಮಿಗಳು ಹೇಳಿದರೆ ಸ್ವಾಮಿಗಳು ಹೇಳಿದರೆ ಅಂತ ಹೇಳಿಬಿಟ್ಟು ಇವತ್ತು ಸ್ವಾಮೀಜಿ ಬಗ್ಗೆ ಏನು ಆ ಮಠದ ಬಗ್ಗೆ ಇಷ್ಟೊಂದು ಪ್ರೀತಿ ಹುಟ್ಟುಬಿಡ್ತಾ ಹಾಗಾದರೆ. ಅಪೂರ್ಣ ರಾಮ ಮಂದಿರವನ್ನು ಲೋಕಾರ್ಪಣೆ ಮಾಡ್ತಾ ಇದ್ದಾರೆ, ಯಾಕಂದ್ರೆ 3 ತಿಂಗಳು ಚುನಾವಣೆ ಇದೆ ರೀ, ನಿಮಗೆ ಎಲೆಕ್ಷನ್ ಇಶ್ಯೂ ರಾಮ ಮಂದಿರ ಅನ್ನುವಂಥದ್ದು, ಅದರಿಂದ ಎಷ್ಟು ಓಟ ತರೋದಕ್ಕೆ ಸಾಧ್ಯನೋ ಓಟ್ ತಗೋಬೇಕಾಗಿದೆ. ಈಗ ನೀವು ನಮ್ಮಲ್ಲಿರುವಂಥ ನಮ್ಮ ದೇಶದಲ್ಲಿರುವಂತಹ ಎಲ್ಲ ದೇವಸ್ಥಾನಗಳನ್ನು, ಹಳೆ ಪುರಾತನವಾದಂಥ ದೇವಸ್ಥಾನಗಳನ್ನು ನೋಡಿ, ಒಂದು ಮಸೀದಿ ಕಟ್ಟೋದಕ್ಕೂ, ಚರ್ಚ್ ಕಟ್ಟೋದಕ್ಕೂ, ದೇವಸ್ಥಾನ ಕಟ್ಟೋದಕ್ಕೂ, ಚರ್ಚು ಮತ್ತು ಮಸೀದಿಯ ಮಹತ್ವಕ್ಕೂ, ದೇವಸ್ಥಾನದ ಮಹತ್ವಕ್ಕೂ ಬಹಳ ವ್ಯತ್ಯಾಸ ಇದೆ. ದೇವಸ್ಥಾನಗಳಲ್ಲಿ ವಾಸ್ತುಶಿಲ್ಪ ಇರುತ್ತೆ, ಆ ದೇವಸ್ಥಾನ ಕಟ್ಟುವ ರೀತಿ ಬೇರೆ ಇರ್ತದೆ. ಈಗ ಮಸ್ಜಿದ್ದು ಮತ್ತು ಚರ್ಚ್ ಆದರೆ ಸಿಮೆಂಟಿನ ಕಟ್ಟಡ ಕಟ್ಟಿಬಿಡ್ತಾರೆ ಅವರು, ಒಂದು ವರ್ಷದಲ್ಲಿ ಕಟ್ಟು ಮುಗಿಸ್ಬಿಡ್ಬೋದು. ಅದರಲ್ಲೂ ಕೂಡ ಸ್ಯಾಂಕ್ಟಮ್ ಸ್ಯಾಂಕ್ಟೋರಮ್ ಅಂತ ಹೇಳ್ತೀವಿ, ಗರ್ಭಗುಡಿ, ಗರ್ಭಗುಡಿ ಮೊದಲು ನಿರ್ಮಾಣ ಆಗುತ್ತೆ, ಗರ್ಭಗುಡಿನಲ್ಲಿ ವಿಗ್ರಹ ನೆಟ್ಟು ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತೀವಿ, ಅದೇ ಮುಖ್ಯ, ಗರ್ಭಗುಡಿನೇ ಮುಖ್ಯ. ಇವತ್ತು ಗರ್ಭಗುಡಿನ ಮಾಡಿದ್ದಾರೆ, ಇನ್ನು ಉಳಿದದ್ದು ಪಕ್ಕ ಅಕ್ಕ ಪ್ರಾಂಗಣ ಎಲ್ಲ ರೆಡಿ ಆಗಬೇಕು ಆಮೇಲೆ ಉದ್ಘಾಟನೆ ಮಾಡಬೇಕು ಅಂತಲ್ಲ. ಇವತ್ತು ಬಿ ಜೆ ಪಿ ಕಾಲದಲ್ಲಿ ಮೋದಿಜಿಯವರ ಆಳ್ವಿಕೆಯ ಸಂದರ್ಭದಲ್ಲಿ ನಾವು ರಾಮ ಮಂದಿರದ ತೀರ್ಪನ್ನು ಪಡ್ಕೊಂಡು ದೇಶದಲ್ಲಿ ಒಂದೇ ಒಂದು ಗಲಭೆ ಆಗದ ಹಾಗೆ ನೋಡಿಕೊಂಡು ಇವತ್ತು ದೇವಸ್ಥಾನದ ಗರ್ಭಗುಡಿಯನ್ನು ಕಟ್ಟಿ ರಾಮಲಲ್ಲನ ವಿಗ್ರಹವನ್ನು ಪ್ರತಿಷ್ಠಾಪನೆಯನ್ನು ಮಾಡಿ ಪ್ರಾಣ ಪ್ರತಿಷ್ಠೆಯನ್ನು ಮಾಡ್ತಾ ಇದ್ದೀವಿ. ಇನ್ನೂ 5 ವರ್ಷನೋ 10 ವರ್ಷನೋ ತೊಗೊಳ್ಬೋದು ಉಳಿದಿದ್ದೆಲ್ಲ ಮಾಡೋದಕ್ಕೆ. ಆದರೆ ನಮ್ಮ ದೇವಸ್ಥಾನದ ನಮ್ಮಲ್ಲಿ ದೇವಸ್ಥಾನದಲ್ಲಿ ಏನು ಅಂತಂದರೆ, ಚರ್ಚು ಮತ್ತು ಮಸೀದಿ ವ್ಯತ್ಯಾಸ ಏನು ಅಂತಂದರೆ ಅದು ಪ್ರೇಯರ್ ಹಾಲ್ ಆಗಿರುತ್ತದೆ. ನಮ್ಮಲ್ಲಿ ಹಾಗಲ್ಲ, ವಿಗ್ರಹನ ಇಟ್ಟು ವಿಗ್ರಹಕ್ಕೆ ಪ್ರಾಣ ಪ್ರತಿಷ್ಠೆ ಮಾಡ್ತೀವಿ, ದೇವರನ್ನೇ ಅಲ್ಲಿ ದೇವರ ಒಂದು ಶಕ್ತಿಯನ್ನು ನಾವಲ್ಲಿ ತಂದು ಪ್ರತಿಷ್ಠಾಪನೆಯನ್ನು ಮಾಡ್ತೀವಿ ನಾವು, ಅದಕ್ಕೆ ಪ್ರಾಣ ಪ್ರತಿಷ್ಠೆ ಅಂತ ಹೇಳ್ತೀವಿ. ಆದರೆ ಚರ್ಚು ಮತ್ತು ಮಸೀದಿ ಥರ ಅಲ್ಲ ನಮ್ಮದು, ಕಟ್ಟಡ ಕಟ್ಟಿಬಿಟ್ಟು ಅಲ್ಲಿ ಪ್ರೇ ಮಾಡೋದಕ್ಕಲ್ಲ ನಮ್ಮದಿರೋದು, ನಮ್ಮದು ಪ್ರೇಯರ್ ಹಾಲ್ ಅಲ್ಲ ಅದು, ಅಲ್ಲಿ ದೇವರನ್ನೇ ತರ್ತೀವಿ. ಅದಕ್ಕೆ ಆ ದೇವರು ಅನ್ನೋದು ಆ ಪ್ರಾಣ ಪ್ರತಿಷ್ಠೆ, ವಿಗ್ರಹ ಪ್ರತಿಷ್ಠಾಪನೆ, ಪ್ರಾಣ ಪ್ರತಿಷ್ಠೆ ಇದೆಯಲ್ಲ ಅದೇ ಮುಖ್ಯ, ಅದನ್ನೇ ಮೋದಿಜಿಯವರು ಮಾಡ್ತಿರೋದು. ಇನ್ನು ಉಳಿದದ್ದು ಅಕ್ಕಪಕ್ಕದಲ್ಲಿರೋಂಥದ್ದು ಇನ್ನೂ ಬಂದವರಿಗೆ ಅನ್ನ ಛತ್ರ ಮಾಡಿರಬೇಕು, ಉಳ್ಕೊಳ್ಳೋದಕ್ಕೆ ಇನ್ನೂ ಕೂಡ ನಮಗೆ ಏನು ಉಳ್ಕೊಳ್ಳೋ ವಸತಿ ವ್ಯವಸ್ಥೆ ಆಗಬೇಕು, ಇವೆಲ್ಲದೂ ಮಾಡೋಣ. ಆದರೆ ಒಂದು ದೇವಸ್ಥಾನದ ಮೂಲ ಇರೋದು ಆ ಸ್ಯಾಂಕ್ಟಮ್ ಸ್ಯಾಂಕ್ಟೋರ್ ಅಂಬದು ಆ ಗರ್ಭಗುಡಿ, ಆ ಗರ್ಭಗುಡಿನೇ ಮುಖ್ಯವಾದ, ಅದೇ ಹೃದಯ ಇರೋದು. ಈಗ ಲೋಕಾರ್ಪಣೆ ಮಾಡ್ತಾ ಇರೋದು ಎಲೆಕ್ಷನ್ ಕಾರಣ ಅನ್ನೋದನ್ನು ನೀವು ತಳ್ಳಿ ಹಾಕೋದಕ್ಕಾಗೋದಿಲ್ಲ, ಐ ಆಮ್ ಕನ್ವಿನ್ಸ್ಡ್. ಅದ್ರ ಬಗ್ಗೆ ಏನಿದೆ, ರಾಜಕೀಯ ಲಾಭ ಲೆಕ್ಕಾಚಾರ ಆಗ್ತಿದ್ದೀರಿ. ಅಲ್ಲ, ನೀವು ಅಂತ ತಿಳ್ಕೊಳ್ಳಿ,
ಎಲ್ಲೇ ಹೋಗಲಿ ಬೋಲೋ ಭಾರತ್ ಮಾತಾಕಿ ಅಂದರೆ ಯಾವನೋ ಬಿ ಜೆ ಪಿನೋ ಅಂತಂದ್ಬಿಡ್ತಾರೆ. ಅಂದರೆ ರಾಮಂದು ಏನೇ ಕೆಲಸ ಮಾಡಿರೋದು ಬಿ ಜೆ ಪಿಯವರೇ ಮಾಡಬೇಕು ಅಂತ ಹೇಳಿಬಿಟ್ಟು ಈ ದೇಶದ ಜನಕ್ಕೂ ಗೊತ್ತು, ಕಾಂಗ್ರೆಸ್ ಅವ್ರಿಗೆ ಗೊತ್ತು. ಈಗ ನಾವು ಅವ್ರಿಗೆ ಬೇಡ ಅಂತ ಹೇಳಿರಲಿಲ್ಲ. ಕಪಿಲ್ ಸಿಬ್ಬಲ್ಲು ಕಾಂಗ್ರೆಸ್ನ ಕೇಂದ್ರ ಸಚಿವರಾಗಿದ್ದಂಥವ್ರು ರಾಮ ಜನ್ಮಭೂಮಿ ಜಜ್ಮೆಂಟನ್ನು ಕೊಡಕೊಡ್ದು ಡಿಲೇ ಮಾಡಬೇಕು ಯಾಕೆಂತಂದರೆ ದೇಶಾದ್ಯಂತ ಗಲಭೆ ಆಗುತ್ತೆ ಅಂತ ಹೇಳಿದಂಥವ್ರು ಇದೇ ಕಾಂಗ್ರೆಸ್ ಪಾರ್ಟಿಯವರು ಕಪಿಲ್ ಸಿಬ್ಬಲ್ಲು. ಅವ್ರ ಮುಖಾಂತರವಾಗಿ ಸುಪ್ರೀಂ ಕೋರ್ಟ್ನಲ್ಲಿ ದಾವೆ ಹೊಡ್ತಾರೆ. ಅಷ್ಟು ಮಾತ್ರ ಅಲ್ಲ, ರಾಮ ಸೇತುವಿನ ವಿಚಾರ ಬಂದಾಗ ಸುಪ್ರೀಂ ಕೋರ್ಟಿಗೆ ಅಫಿಡವಿಟ್ ಹಾಕ್ತಾರಲ್ಲ, ಅಫಿಡವಿಟಲ್ಲಿ ರಾಮನ ಅಸ್ತಿತ್ವನೇ ಅಲ್ಲಗಳಿತಾರೆ, ಎಕ್ಸಿಸ್ಟೆನ್ಸನ್ನೇ ಒಪ್ಕೊಳ್ಳಲ್ಲ. ಹಾಗೆ ಕಪಿಲ್ ಸಿಬ್ಬಲ್ ಹಾಕಿರೋದು, ಕಪಿಲ್ ಸಿಬ್ಬಲ್ ದಾವೆ ಹಾಕಬೇಕಾದ್ರೂ ಕೂಡ ರಾಮ ಒಬ್ಬ ಕಾಲ್ಪನಿಕ ವ್ಯಕ್ತಿ ಅಂತ ಹೇಳ್ತಾರೆ, ಅದಕ್ಕೆ ಯಾವ ಆಧಾರ ಇಲ್ಲ ಅಂತ ಹೇಳ್ತಾರೆ. ಅವರಿಂದ ಈಗ ಅವ್ರು ಕಾಂಗ್ರೆಸ್ನವ್ರು ಬಂದು ವಿಗ್ರಹನ ಇಟ್ಟು ಪ್ರಾಣ ಪ್ರತಿಷ್ಠೆ ಮಾಡಲಿ ಅಂತ ನಾವು ಕಾಯ್ಬೇಕಾ? ಇದನ್ನು ಮಾಡೋ ಕೆಲಸ, ಇದನ್ನು ಮಾಡೋಕ್ಕೆ ಶಕ್ತಿ ಇರುವಂಥದ್ದು ಅದು ಮೋದಿಜಿಯವ್ರ ಕೈಲೇ, ಅವರೇ ಮಾಡ್ತಿದ್ದಾರೆ. ಅದರಲ್ಲಿ ಇನ್ನೇ ಅದರಲ್ಲಿ ಹುಳು ಕುಡ್ಕೋಂಥದ್ದು ಏನು ಅಂತ ನನಗೆ ಗೊತ್ತಾಗ್ತದೆ. ಶಾಯಿ ಇಮಾಮ್ ಬುಖಾರಿ ಅವರು ಏನಾದರೂ ಒಂದು ಮಸೀದಿ ಕಟ್ಟಿದ್ದೀವಿ, ನೀವು ಅದನ್ನು ಉದ್ಘಾಟನೆ ಬನ್ನಿ ಅಂತೇಳಿ ಹೇಳಿದ್ದಿದ್ರೆ ಸೋನಿಯಾ ಗಾಂಧಿ, ರಾಹುಲ್ ಗಾಂಧಿ, ಸಿದ್ದರಾಮಯ್ಯವರು ಹೋಗ್ದಲ್ಲೇ ಇರ್ತಿದ್ರಾ? ನನ್ನ ಹೆಸರು ಭವ್ಯ ಅಂತ, ಆಮ್ ಆದ್ಮಿ ಪಕ್ಷದ ಮಹಿಳಾ ಮುಖಂಡರು. ಸೊ ಏನಂದರೆ ನಾನು ಕೇಳ್ತಾ ಇರೋದು ಇಷ್ಟೇ, ನಿಮಗೆ ಪ್ರತಾಪ್ ಸಿಂಹ ಅವರು ನಮಗೆ ಗೊತ್ತಿರೋ ಥರ ಮೈಸೂರಿನಲ್ಲಿ ನೀವು ಫಸ್ಟು ಗೆದ್ದು ಬಂದಾಗ ನೀವು ಯೂತ್ ಐಕಾನ್ ಅಂತ ಅನ್ಸ್ಕೊಂಡವರು ಸರ್. ನೀವು ಐ ಆಮ್ ಫ್ರಮ್ ಮೈಸೂರು, ನನಗೆ ಗೊತ್ತು ಪ್ರತಾಪ್ ಸಿಂಹ ಅನ್ನೋ ಹೆಸರು ನಮಗೆ ಕೇಳಿ ಬರ್ತಾ ಇತ್ತು. ಆದರೆ ಹೋಗ್ತಾ ಹೋಗ್ತಾ ಇವಾಗ ನೀವು ಈ ಟರ್ಮು ನೀವು ಟರ್ಮ್ ಕ್ರಾಸ್ ಮಾಡ್ತಾ ಇದ್ದಂಗೆ ನಿಮ್ಮ ಸುತ್ತ ಎನ್ಕ್ವೈರಿಗಳು ಸುತ್ತಾಡ್ತಾ ಇದೆ. ಎನ್ಕ್ವೈರಿಗಳು ಸರ್, ಮೊದಲನೇದಾಗಿ ಪಾರ್ಲಿಮೆಂಟು, ಎರಡನೇದಾಗಿ ವಿಕ್ರಮ್ ಸಿಂಹ ಯಾರು, ಥರ್ಡ್ ಒನ್ ಮೈಸೂರು ಹೆದ್ದಾರಿ, ಮೈಸೂರಿನಲ್ಲಿ ಏನಾಗಿದೆ, ಮೈಸೂರು ಫ್ಲೈಓವರು ಅಲ್ಲಿ ನೀರು ತುಂಬಿಕೊಂಡಿದೆ, ಆಕ್ಸಿಡೆಂಟ್ಗಳಾಗ್ತಾ ಇದೆ, ಎಲ್ಲ ಎನ್ಕ್ವೈರಿಗಳೇ ಸುತ್ತ ಸುತ್ತಕೋತಾ ಇದೆ. ಸೊ ನೀವು ಪ್ರತಾಪ್ ಸಿಂಹ ಯೂತ್ ಐಕಾನಿಂದ ಎನ್ಕ್ವೈರಿ ಐಕಾನ್ ಪ್ರತಾಪ್ ಸಿಂಹ ಆಗ್ತಾ ಇದ್ದೀರಾ ಅನ್ನೋದೊಂದೇ ನಂದು ಪ್ರಶ್ನೆ. ಭವ್ಯ ಅವರು ಕೂಡ 2014ರಲ್ಲೇ ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತೀನಿ. ಆದರೆ ನೀವು ನನಗೆ ಓಟ್ ಹಾಕಿದ್ರಿ ಅಂತ ಭಾವಿಸ್ತಾ, ಒಂದು ವೇಳೆ ಹಾಕಿಲ್ದೇ ಇದ್ರೂ ಕೂಡ ಆದರೂ ನನ್ನ ಮೇಲೆ ಯೂತ್ ಐಕಾನ್ ಅಂತಲೇ ಹೇಳ್ಬಿಟ್ಟು ಆ ಥರ ಎಮರ್ಜ್ ಆಗಿ ಬಂದ್ರಿ ಅನ್ನೋ ಒಂದು ಭರವಸೆ ನನ್ನ ಮೇಲೆ ಇಟ್ಕೊಂಡಿದ್ದರಿಂದಾಗಿ ಮೇಡಮ್ ನಾನು ನಿಮಗೆ ಹೇಳ್ತೀನಿ, ಯಾವುದೇ ಒಂದು ದೇಶನೋ ರಾಜ್ಯನೋ ಬೆಳಿಬೇಕು ಅಂದರೆ ಕನೆಕ್ಟಿವಿಟಿ ಭಾಳ ಇಂಪಾರ್ಟೆಂಟು. 1929 ಗ್ರೇಟ್ ರಿಸೆಷನ್ ಆದ ನಂತರ ಅಮೆರಿಕದಲ್ಲಿ ಜನಕ್ಕೆ ಯಾಕಂದ್ರೆ ಹಸಿವಿನ ನಾಳ್ತಾ ಇದ್ರು, ಅವರಿಗೆ ಬ್ರೆಡ್ ಕೊಡಬೇಕಿತ್ತು. ಬ್ರೆಡ್ಡನ್ನು ಪುಕ್ಕಟೆ ಕೊಡೋದಕ್ಕಿಂತ ಅವ್ರು ಏನು ಮಾಡಿದರು ಅಂತಂದರೆ ವರ್ಕ್ ಕೊಟ್ಟರು, ಕೆಲಸ ಮಾಡಿಸಿ, ಕಾಮಗಾರಿ ಕೊಟ್ಟು ಕೆಲಸ ಮಾಡಿಸಿ ಬ್ರೆಡ್ ಕೊಟ್ಟರು. ಸಿಂಡ್ರೆಲಾ ಮ್ಯಾನ್ ಅಂತಾರೆ ಮೂವಿ ಎಲ್ಲ ನೀವು ನೋಡಿದ್ರೆ ಗೊತ್ತಾಗುತ್ತೆ. ಸೊ ಆ ಟೈಮ್ ಒಳಗಡೆ ಜನರಿಗೆ ಪುಕ್ಕಟೆ ಕೊಡೋದ್ರ ಬೇಡ ಅಂತ ಕೆಲಸ ಕೊಟ್ಟು ಆ ಊಟ ಕೊಟ್ಟರಲ್ಲ, ಆವಾಗ ದೆ ಬಿಲ್ಟ್ ಹೈವೇಸ್, ಫ್ರೀವೇಸನ್ನು ಮಾಡಿದರು, ರೈಲ್ವೆ ನೆಟ್ವರ್ಕನ್ನು ಮಾಡಿದರು, ಹೂವರ್ ಡ್ಯಾಮನ್ನು ಕಟ್ಟಿದರು, ಇನ್ಫ್ರಾಸ್ಟ್ರಕ್ಚರ್ನ ಡೆವಲಪ್ ಮಾಡಿದರು. ಅವತ್ತು ದ ವಾಟ್ ಎವರ್ ದ ಡೆವಲಪ್ಮೆಂಟಲ್ ವರ್ಕ್ ದೇ ಅಂಡರ್ ಟುಕ್ ಆಫ್ಟರ್ 1929 ಗ್ರೇಟ್ ರಿಸೆಷನ್ ಇದೆಯಲ್ಲ, ಇವತ್ತು ಅಮೇರಿಕಾ ಆ ಮೂಲಭೂತ ಸೌಕರ್ಯಗಳು ಅಭಿವೃದ್ಧಿ ಆದ ನಂತರ ಲೇಟರ್ ಸ್ಟೇಜಲ್ಲಿ ಅಮೇರಿಕಾ ಬಿಕೇಮ್ ಲ್ಯಾಂಡ್ ಆಫ್ ಆಪರ್ಚುನಿಟೀಸ್. ಇನ್ಫ್ರಾಸ್ಟ್ರಕ್ಚರ್ ಭಾಳ ಇಂಪಾರ್ಟೆಂಟು. ನಮ್ಮ ಮೈಸೂರಿಂದು ವಿಚಾರಕ್ಕೆ ಬರೋದಾದರೆ ಮೇಡಮ್, ಮೈಸೂರು ಭಾಳ ಚಂದ ಅಂತಾರೆ. ಮೈಸೂರು ಚಂದ ಅಂದರೆ ಏನು ಅಂತಂದರೆ ಮೈಲಾರಿ ದೋಸೆ, ಹನುಮಂತ ಪುಲಾವು, ತೇಗು ಮೆಸ್ಸು, ಇಲ್ಲಾಂದರೆ ಅರಮನೆ ನೋಡ್ಕೊಂಬರ್ತೀವಿ. ಬೆಂಗಳೂರಿನಲ್ಲಿ 92 BT ಕಂಪನಿಗಳಿದೆ, 6,500 IT ಕಂಪನಿಗಳಿದೆ. ನಮ್ಮ ಮೈಸೂರಲ್ಲಿ ಯಾವುದಿದೆ ಮೇಡಮ್? ಯಾವುದು ಇರಲಿಲ್ಲ. ಯಾಕೆಂದರೆ ಮೈಸೂರು ಚಂದ ಇದೆ ಅಂತ ಎಲ್ಲ ಹೇಳಿದ್ರು, ಬೆಂಗಳೂರಿಂದ ಮೈಸೂರಿಗೆ ಹೋಗ್ಬೇಕಾದ್ರೆ 4-4.5 ಗಂಟೆ ತೊಗೊಳುತ್ತೆ. ಈ ಕಡೆಯಿಂದ ನೀವು ಹೋಗ್ಬೇಕಾದ್ರೆ ಬಿಡದಿ, ರಾಮನಗರ, ಚನ್ನಪಟ್ಟಣ, ಮಂಡ್ಯ, ಮದ್ದೂರು, ಶ್ರೀರಂಗಪಟ್ಟಣ ದಾಟೋತ್ತಿಗೆ ಸಾಕಪ್ಪ ಸಾಕು ಅನಿಸುತ್ತೆ. ಇಕೋ ಸಿಸ್ಟಮೇ ಇಲ್ಲ. 11 ಎಂಜಿನಿಯರಿಂಗ್ ಕಾಲೇಜಸ್ಗಳಿದೆ, 83 ಡಿಗ್ರಿ ಕಾಲೇಜಸ್ ಇದೆ, ಬಟ್ ವೇರ್ ಆರ್ ದಿ ಜಾಬ್ಸ್ ಅಂತ ಕೇಳೋರು. ಹಾಗಾಗಿ ನಾನು ಬೆಂಗಳೂರು ಮೈಸೂರು ನಡುವೆ ಹೈವೇನ 8,448 ಕೋಟಿನಲ್ಲಿ ಕಟ್ಸಿದ್ದು, ಇವರು ನಿರ್ಮಾಣ ಮಾಡಿದ್ದೀವಿ. ಈಗ ಮತ್ತೆ ಕಾಸ್ಟ್ ವೇರಿಯೇಷನ್ ಆಗಿ 688 ಕೋಟಿನಲ್ಲಿ ನಾವು ಎಂಟ್ರಿ ಎಕ್ಸಿಟ್ಗಳು ಮತ್ತು ಪ್ಲಸ್ ಲ್ಯಾಂಡ್ ಅಕ್ವಿಷನ್ ಒಂದು 500 ಕ್ರೋರ್ ಬೇಕಾಗಿದೆ. ಮೇಡಮ್, ಇವತ್ತು ನೀವು ಮೈಸೂರಿಗೆ ಹೋಗಬೇಕು ಅಂತಂದರೆ 1.5 ಅವರಲ್ಲಿ ಮೈಸೂರು ತಲುಪಿರ್ತೀರಿ. ನಿಮಗೆ ಟ್ರಾವೆಲಿಂಗನ್ನು ಈಸಿ ಮಾಡಿದ್ರು, ನೀರು ತುಂಬಿತ್ತು, ಇನ್ನೊಂದೆಲ್ಲ ಹೇಳ್ತಿರಲ್ಲ ಕಾಂಟ್ರವರ್ಸಿ ಅಂತ. ಮೇಡಮ್, ಯಾವಾಗಲೂ ಕೂಡ ಒಂದು ರೋಡ್ ಕನ್ಸ್ಟ್ರಕ್ಷನ್ ಇದೆಲ್ಲ, ಯು ವರ್ಕ್ ವಿತ್ ನೇಚರ್. ಇಲ್ಲಿ ಕೇಕಲ್ಲ ಇದು, ಮಾಡಿಬಿಟ್ಟು ಕಟ್ ಮಾಡಿ ಹಿಂಗೆ ಕೊಡೋದಕ್ಕೆ. ಈ ನೇಚರಲ್ಲಿ ಕಾಂಪ್ಯಾಕ್ಷನ್ ಆಗಬೇಕಾದ್ರೆ, ಮಳೆನಲ್ಲಿ ಬರಬೇಕಾದ್ರೆ ನಿಮಗೆ ಕಾಂಪ್ಯಾಕ್ಷನ್ ಆಗುತ್ತೆ. ಕಾಂಪ್ಯಾಕ್ಷನ್ ನೀವು ಎಷ್ಟೇ ಮಾಡಿದ್ರೂ ಕೂಡ ವಾಯ್ಡ್ ಕ್ರಿಯೇಟ್ ಆಗುತ್ತೆ, ಕೆಸರಾಗುತ್ತೆ, ಕಟ್ಟುವ ಹಂತದಲ್ಲಿ ಸಮಸ್ಯೆಗಳು ಎದುರಾಗುತ್ತೆ. ನೀವೊಂದು ಮನೆ ಕಟ್ಟಿದ್ರೂ ಕೂಡ ಎಲ್ಲೋ ಒಂದು ಕಡೆ ಸೀಪೇಜ್ ಬಂದಿರುತ್ತೆ, ಒಂದು ಮಳೆಗಾಲ ಬಂದಾದ ಕೂಡಲೇ ಎಲ್ಲೋ ಪ್ಲಂಬಿಂಗಲ್ಲಿ ಒಂದ್ಸರಿ ಲೀಕೇಜ್ ಬಂದಿರುತ್ತೆ. ಹಾಗೆ ಇದೆಲ್ಲ ಆಯಿತು, ಅದನ್ನು ರೆಕ್ಟಿಫೈನು ಕೂಡ ಮಾಡಿದ್ವಿ. ಇವತ್ತು ಹೈವೇ ಮಾಡಿದ್ರಿಂದ ಮೈಸೂರಿಗೆ ಅನುಕೂಲ ಆಗ್ತಿದೆಯೇ ಇಲ್ವಾ? ಅದೇ ರೀತಿ ರಿಂಗ್ ರೋಡನ್ನು ನ್ಯಾಷನಲ್ ಹೈವೇ ಮಾಡಿಕೊಂಡೆ.
ಎಂಟೈರ್ ರಿಂಗ್ ರೋಡ್ಗೆ ಚೈನ್ ಸ್ನಾಚಿಂಗ್ ಆಗ್ತಿದ್ದು, ಲೈಟ್ ಹಾಕ್ಸಿದ್ದಾರೆ ಎಲ್ ಇ ಡಿ ಲೈಟ್ಸು. ಎಲ್ ಇ ಡಿ ಲೈಟ್ಸನ್ನ ಮೈಸೂರು ಸಿಟಿ ಕಾರ್ಪೊರೇಷನ್ಗೆ, ಕರ್ನಾಟಕದಲ್ಲಿ ಫಸ್ಟ್ ಸಿಟಿ ಕಾರ್ಪೊರೇಷನು ಎಲ್ ಇ ಡಿ ಲೈಟ್ ಹಾಕ್ಸಿದ್ದು ನಾವು ತೊಗೊಂಬಂದು ಆಯಿತು. ಮೈಸೂರು ಏರ್ಪೋರ್ಟ್ ಧನಮೈಸೂರು ತಲ ಸ್ಥಿತ್ತು, ಇವತ್ತು ತೊಗೊಂಬಂದು ಫ್ಲೈಟ್ ತೊಗೊಂಬಂದು ತಂದಿದ್ದೀನಿ. 319 ಕೋಟಿ ರೂಪಾಯಿ ಬಸವರಾಜ ಬೊಮ್ಮಾಯಿ ಅವರ ಹತ್ರ ತರಿಸ್ಬಿಟ್ಟು ಇವತ್ತು ಅದನ್ನು ಒಂದು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಮಾಡ್ಲಿಕ್ಕೆ ಹೋಗಿದ್ವಿ. ರನ್ವೇನ 1.75 ಕಿಲೋಮೀಟರ್ಸಿಂದ 2.8 ಕಿಲೋಮೀಟರ್ಸ್ಗೆ ತೊಗೊಂಡೋಗ್ತಾ ಇದ್ದೀನಿ. ಇದು ಮೈಸೂರಿಗೆ ಅನುಕೂಲ ಆಗ್ತಾ ಇಲ್ವಾ? ಆಯಿತು, ಮೈಸೂರಿಂದ ಮಡಿಕೇರಿಗೂ ಕೂಡ 4 ಲೈನ್ ಹೈವೇ 4,130 ಕ್ರೋರಲ್ಲಿ ಮಾಡ್ಸಿದ್ದೀನಿ. ಸಾಫ್ಟ್ವೇರ್ ಟೆಕ್ನಾಲಜಿ ಪಾರ್ಕ್ ಆಫ್ ಇಂಡಿಯಾ ತಂದಿದ್ದೀನಿ. ಅದೇ ರೀತಿಯಲ್ಲಿ ಇನ್ಲ್ಯಾಂಡ್ ಕಂಟೈನರ್ ಡಿಪೋ ಇಂಡಸ್ಟ್ರಿ ಬೆಳಿಬೇಕು ಅಂದರೆ ಬೇಕೇ ಬೇಕು. ಮಲ್ಟಿ ಮೋಡಲ್ ಲಾಜಿಸ್ಟಿಕ್ ಪಾರ್ಕ್ ಅಂತ ಹೇಳ್ತೀವಿ, ಇದರಲ್ಲಿ ವೈಟ್ ಫೀಲ್ಡಲ್ಲಿ ಒಂದೇ ಒಂದಿರೋದು. ನಮ್ಮ ಮೈಸೂರಿನಲ್ಲಿ ICDನ ಕಡ್ಕೊಳ್ಳೋದಲ್ಲಿ ತೊಗೊಂಬಂದಿನಿ, ಇದರಿಂದ ಲಾಭ ಆಯ್ತಲ್ವಾ? ಮೈಸೂರಿನಲ್ಲಿ ರೈಲ್ವೆನಲ್ಲಿ ಫುಟ್ಫಾಲ್ ಪ್ರತಿನಿತ್ಯದ್ದು ನಾಟ್ ಮೋರ್ ದೆನ್ 15,000 ಇತ್ತು. ಇವತ್ತು ಮುಂಚೆ 15,000 ಇತ್ತು ಪರ್ ಡೇ. ಇವತ್ತು ನಿಯರ್ಲಿ 60,000 ಫುಟ್ಫಾಲ್ ಇದೆ. 10 ಹೊಸ ಟ್ರೈನ್ ತೊಗೊಂಬಂದಿನಿ ಮೈಸೂರಿಂದ ಚೆನ್ನೈಗೆ, ಟ್ರಿವೆಂಡ್ರಮ್ಗೆ, ಹಾಗೂ ಇದಕ್ಕೆ ಹೈದರಾಬಾದಿಗೆ. 3 ಕ್ಯಾಪಿಟಲ್ ಸಿಟಿಗೂ ಪ್ರತಿನಿತ್ಯ ಡೈಲಿ ರೈಲ್ವೆ ಕನೆಕ್ಟಿವಿಟಿನ ಕೊಟ್ಟಿದ್ದೀನಿ. ಮೆಮು ಟ್ರೈನ್ಗಳನ್ನ ತೊಗೊಂಬಂದಿದ್ದೀನಿ, ಒಂದೇ ಭಾರತನೂ ತೊಗೊಂಬಂದಿದ್ದೀನಿ. ಅದ್ರ ಜೊತೆಗೆ ಮೈಸೂರು ರೈಲ್ವೆ ಸ್ಟೇಷನ್ ಇದೆಯಲ್ಲ, ಹಳೇ ಕಾಲದ ರೈಲ್ವೆ ಸ್ಟೇಷನ್ ಇತ್ತಲ್ಲ, ಈಗ 483 ಕೋಟಿ ರೂಪಾಯಿನಲ್ಲಿ ಬ್ರ್ಯಾಂಡ್ ನ್ಯೂ ರೈಲ್ವೆ ಸ್ಟೇಷನ್ ಮಾಡಿಸ್ತಿದ್ದೀನಿ. ಯಾಕೆ ರೈಲ್ವೆ ಸ್ಟೇಷನ್ ಹೇಳ್ತಾ ಇದ್ದೀನಿ ಅಂತಂದರೆ, ಬೆಂಗಳೂರಿನಲ್ಲಿ ಕೆಂಗೇರಿ ಇದೆ ರೈಲ್ವೆ ಸ್ಟೇಷನ್ನು, ಕ್ರಾಂತಿವೀರ ಹಂಗೊಳ್ಳಿ ರಾಯಣ್ಣ ರೈಲ್ವೆ ಸ್ಟೇಷನ್ ಇದೆ, ಬೈಯಪ್ಪನಹಳ್ಳಿ ಇದೆ, ಯಶವಂತಪುರ ಇದೆ, ಕಂಟೋನ್ಮೆಂಟ್ ಇದೆ, ಅದೇ ರೀತಿಯಲ್ಲಿ ವೈಟ್ ಫೀಲ್ಡ್ ಇದೆ. ಇಷ್ಟು ರೈಲ್ವೆ ಸ್ಟೇಷನ್ ಆದರೂ ಮೈಸೂರಿನಲ್ಲಿ ಬೆಂಗಳೂರಿನಲ್ಲಿ ಕಂಜೆಷನ್ನು. ಆದರೆ ಮೈಸೂರಿನಲ್ಲಿ ಇನ್ನು 3 ವರ್ಷದ ನಂತರ ಮೈಸೂರಿನಲ್ಲಿ ನೆಕ್ಸ್ಟ್ 200 ಇಯರ್ಸ್ಗೂ ಕೂಡ ತೊಂದರೆ ಇರಲ್ಲ. 12 ಸ್ಟೇಬ್ಲಿಂಗ್ ಲೈನ್ಸು, ಪಿಟ್ ಲೈನ್ಸು, ಹಾಗೆ ಇದು ಪ್ಲಾಟ್ಫಾರ್ಮ್ಸ್ ಮಾಡಿಸಿದ್ದೀನಿ. ಅಶೋಕಪುರಂ ರೈಲ್ವೆ ಸ್ಟೇಷನ್ ಮೂಗಿಡ್ಕೊಂಡು ಹೋಗೋರು ಜನ, ಡೆಬ್ರಿಸ್ ಬಿಸಾಕೋರು, ಹಾವುಗಳು ಸೇರ್ಕೊಂಡಿತ್ತು. 6 ಹೊಸ ಪ್ಲಾಟ್ಫಾರ್ಮ್ಗಳು ಮಾಡಿ ಸೆಕೆಂಡ್ ರೈಲ್ವೆ ಸ್ಟೇಷನ್ನ ಡೆವಲಪ್ ಮಾಡಿದ್ದೀನಿ. ಬೆಳಗೊಳದಲ್ಲಿ ಅದನ್ನು 3rd ರೈಲ್ವೆ ಸ್ಟೇಷನ್ ಆಗಿ ಇವತ್ತು ನಾನು ಡೆವಲಪ್ ಮಾಡಿದ್ದೀನಿ. ಹಾಗೆ ಮಡಿಕೇರಿಗೂ ಕೂಡ ಇವತ್ತು ಕುಶಾಲನಗರದವರೆಗೂ ಕೂಡ ಹೊಸ ರೈಲ್ವೆ ಲೈನ್ದು, ಬಿ ಜಿ ಲೈನ್ದು ಫೈನಲ್ ಲೊಕೇಶನ್ ಸರ್ವೆ ಆಗಿ ರಿಪೋರ್ಟನ್ನು ಕೂಡ ಸಬ್ಮಿಟ್ ಆಯಿತು. ಮೇಡಮ್, ಇಷ್ಟೆಲ್ಲ ಮಾಡೋದ್ರ ಜೊತೆಗೆ ಮೈಸೂರಲ್ಲಿ ಒಂದು ಕಡೆ ಕಬಿನ್ ಇದೆ, ಇನ್ನೊಂದು ಕಡೆ ಕಾವೇರಿ ಇದೆ. ಆದರೆ ದೀಪದ ಕೆಳಗೆ ಕತ್ಲು ಅಂತಾರಲ್ಲ, ಕುಡಿಯೋ ನೀರಿರಲಿಲ್ಲ. ಇವತ್ತು ಅಮೃತ್ ಯೋಜನೆಯಲ್ಲಿ ಕುಡಿಯೋ ನೀರು ತೊಗೊಂಬಂದಿದ್ದೀನಿ. ಇನ್ನು 2 ವರ್ಷಕ್ಕೆ ನಾನು ಹೇಳ್ತೀನಿ, ಇವತ್ತು ಈ ಫೋರಮಲ್ಲಿ ಹೇಳ್ತೀನಿ, ಇನ್ನು 2 ವರ್ಷಕ್ಕೆ ಮೈಸೂರಿನಲ್ಲಿ ಟ್ಯಾಬ್ ತಿರುಗಿಸಿದ್ರೆ ನಿಮಗೆ ಕಬಿನಿ ಅಥವಾ ಕಾವೇರಿ ವಾಟ್ರು ಇಡೀ ನನ್ನ ಮೈಸೂರು ಜಿಲ್ಲೆಗೆ, ನಾನು ಬರೀ ಸಿಟಿಗೆ ಹೇಳ್ತಿಲ್ಲ, ಇಡೀ ನಾನು ಪ್ರತಿನಿಧಿಸುವಂಥ ಅಷ್ಟು ಕ್ಷೇತ್ರಗಳಿಗೂ ಕೂಡ ಟ್ಯಾಪ್ಡ್ ವಾಟ್ರನ್ನು ಕೂಡ ಇರ್ತದೆ. ಮೈಸೂರು ಕೂಡ ಇನ್ನು 2 ವರ್ಷದಲ್ಲಿ ನಾನು ಟ್ಯಾಬ್ ತಿರುಗಿಸಿದ ನೀರು ಹೆಂಗೆ ಬರುತ್ತೆ, ಟ್ಯಾಬ್ ತಿರುಗಿಸಿದ ಕೂಡಲೇ ನಿಮಗೆ ಗ್ಯಾಸನ್ನು ಕೂಡ ಬರುತ್ತೆ, ಅದನ್ನು ಕೂಡ ಮಾಡಿಸ್ತೀನಿ. ಮೇಡಮ್, ಇಷ್ಟೆಲ್ಲ ಕೆಲಸ ಮಾಡಿದ್ದೀನಿ, ಪಾಸ್ಪೋರ್ಟ್ ಸೇವಾ ಕೇಂದ್ರ ಮಾಡಿ 1 ಲಕ್ಷಕ್ಕಿಂತ ಹೆಚ್ಚು ಪಾಸ್ಪೋರ್ಟನ್ನು ಕೊಡಿಸಿದ್ದೀನಿ. ಚಾಮುಂಡಿ ಬೆಟ್ಟಕ್ಕೆ ಎಲ್ಲರೂ ಕೈ ಮುಗಿತಾ ಇದ್ರು, ಅಲ್ಲಿರೋ ಅನಾಚಾರ ಮಹಿಷಾದಸರನ್ನು ನಿಲ್ಲಿಸಿದ್ದೀನಿ, ಜೊತೆಗೆ ಅದರ ಅಭಿವೃದ್ಧಿಗೆ 45.71 ಕೋಟಿ ರೂಪಾಯಿ ನಾನು ದುಡ್ಡನ್ನು ತೊಗೊಂಬಂದಿನಿ. ಎಕ್ಸಿಬಿಷನ್ ಗ್ರೌಂಡು ದಸರಾ ಟೈಮ್ ಒಳಗಡೆ 3 ತಿಂಗಳು ನಾಟಕ ನಡೆಯೋದು, ಈಗ ಅದಕ್ಕೆ ಸ್ವದೇಶ್ ದರ್ಶನಲ್ಲಿ 80 ಕೋಟಿ ರೂಪಾಯಿನ ತೊಗೊಂಬಂದಿದ್ದೀನಿ. ಆಲ್ ವೆದರ್ ಟೂರಿಸಂ ಮಾರ್ಟ್ ನಾನು ಮಾಡಿಸ್ತಾ ಇದ್ದೀನಿ. ಮೇಡಮ್, ಇಷ್ಟು ಜೊತೆಗೆ ಕಿದ್ವಾಯಿ ಕ್ಯಾನ್ಸರ್ ಹಾಸ್ಪಿಟಲನ್ನು ಕೂಡ ಮೈಸೂರಿಗೆ ತೊಗೊಂಬಂದಿದ್ದೀನಿ. ಮೈಸೂರು KR ಹಾಸ್ಪಿಟಲ್ದು ರಿನೋವೇಷನ್ಗೆ 89.5 ಕೋಟಿ ತೊಗೊಂಬಂದಿನಿ. ಮೈಸೂರಿನಲ್ಲಿ 1 MRI ಸ್ಕ್ಯಾನಿಂಗ್ ಮಷಿನ್ ಇರಲಿಲ್ಲ KR ಹಾಸ್ಪಿಟಲಲ್ಲಿ, ಅದನ್ನು ಕೂಡ ತೊಗೊಂಬಂದಿದ್ದೀನಿ ನಮ್ಮ ನ್ಯಾಷನಲ್ ಹೆಲ್ತ್ ಮಿಷನಲ್ಲಿ ತೊಗೊಂಬಂದಿನಿ. ಮೇಡಮ್, ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇದು ಇಷ್ಟು ಜನಕ್ಕೆ ಮಾಡಿರೋ ಕೆಲಸ ಇದು, ನಾನು ಜನಕ್ಕೆ ಇದು ಇಷ್ಟು ಕೆಲಸ ಮಾಡಿದ್ದೀನಲ್ಲ, ಇದು ಕಾಂಟ್ರವರ್ಸಿನ ಒಳ್ಳೇದು ಮಾಡೋದು ಕಾಂಟ್ರವರ್ಸಿನ. ಆಯಿತು, ನಾನು ಕೂಡ ನೀನು ಗೌಡ, ನೀ ಕುರುಬ, ನೀ ಲಿಂಗಾಯತ, ನೀನು SC, ನೀ ST, ನೀನು ಮುಸ್ಲಿಮು, ನೀ ಕ್ರಿಶ್ಚನ್ನು, ಇವನ್ನೆಲ್ಲ ಹೊಡೆದಾಟ ಮಾಡಿಕೊಂಡು ನಾವು ಮುಸಲ್ಮಾನರು ಪರ ಅಲ್ಪಸಂಖ್ಯಾತರಿಗೆ ಸೇರಿದ್ದು ಈ ಥರ ನಾನು ಸ್ಟೋರಿ ಹೇಳ್ಕೊಂಡಿರ್ಬೇಕಿತ್ತ? ಆಯ್ತು, ನೀವು ಕೇಳಿ ಅಲ್ಲ, ಒಂದು ನಿಮಿಷ, ಇನ್ನೊಂದು ಹೇಳ್ತೀನಿ. ಇವರು ನಾನು ಕೇಳ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರನ್ನು ಕೂಡ ಮೈಸೂರಿನವರು 83ರಲ್ಲಿ ಫಸ್ಟ್ ಗೆದ್ದಿದ್ದು, 40 ವರ್ಷ ಆಗಿದೆ ಸಿದ್ದರಾಮಯ್ಯ ಸಾಹೇಬರು ಚುನಾಯಿತ ಪ್ರತಿನಿಧಿಯಾಗಿ, ಅವರು 79ರಿಂದಲೇ ಅವರು ಪಾಲಿಟಿಕ್ಸ್ ಒಳಗಡೆ ಇದ್ದಾರೆ. ಆಯಿತಾ, ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು ಅಥವಾ ಮೈಸೂರಿನಲ್ಲಿ ಯಾವ ಪಾಲಿಟಿಷಿಯನ್ನು ಲೆಕ್ಕ ಕೊಡಿ, ಅಥವಾ ಕರ್ನಾಟಕದಲ್ಲಿ ಯಾವುದೇ ಪಾಲಿಟಿಷಿಯನ್ನು ಲೆಕ್ಕ ಕೊಡಿ, 40 ವರ್ಷಗಳ ನಂತರ ನಾಳೆ ಬೆಳಗ್ಗೆ ಯಾವುದೋ ಪಾಲಿಟಿಷಿಯನ್ನು, ಪ್ರತಾಪ್ ಸಿಂಹ ಇವತ್ತು ಸತ್ತೋಗ್ಬಿಟ್ಟ ಅಂತ ತಿಳ್ಕೊಳ್ಳಿ, ಆದ್ರೂ ಕೂಡ ಬೆಂಗಳೂರು ಮೈಸೂರು ಹೈವೇ ಮಾಡಿಸೋನು ಯಾರು? ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಇಷ್ಟು ಟ್ರೈನ್ ತಂದವನು ಯಾರು? ಪ್ರತಾಪ್ ಸಿಂಹ. ಕುಡಿಯೋ ನೀರು ಜಲಜೀವನ್ ಮಿಷನಲ್ಲಿ ಎಲ್ಲ ಕಡೆಗೂ ಕುಡಿಯೋ ನೀರನ್ನ ಕೊಡಿಸ್ದವನು ಯಾರು ಅಂದರೆ ಪ್ರತಾಪ್ ಸಿಂಹ ಅಂತ ಹೇಳ್ತಾರೆ. ಆದರೆ ಸಿದ್ದರಾಮಯ್ಯ ಸಾಹೇಬ್ರದ್ದು ಒಂದು ಏನೇನು ಅಚೀವ್ಮೆಂಟ್ ಇದೆ ದಯವಿಟ್ಟು ನಾವು ಒಂದು ಪಟ್ಟಿ ಕೊಟ್ಬಿಡಿ. ಆಯಿತಾ, 40 ವರ್ಷ ರಾಜಕಾರಣ ಮಾಡಿದ್ರಲ್ಲ, ಇವರು, ಇವ್ರ ಮಕ್ಕಳು, ಇವ್ರ ಕುಟುಂಬ, ಇವ್ರ ಪಕ್ಕದಲ್ಲಿರೋ ಬಟಂಗಿಗಳು ಇವ್ರನ್ನ ಬೆಳೆಸಿದ್ಬಿಟ್ಟು ಇವ್ರ ಹತ್ರ ಪಟ್ಟಿ ಕೊಡೋಕ್ಕೆ, ಜನಕ್ಕೆ ಒಳ್ಳೇದು ಮಾಡಿರೋ ಪಟ್ಟಿ ಒಂದು ಕೊಟ್ಬಿಡಲಿ ನೋಡೋಣ. ಇದು ಕಾಂಟ್ರವರ್ಸಿನ ಮೇಡಮ್. ನಾನು ಕೂಡ ಮೇಡಮ್ ಒಂದು ಮಾಡ್ಬೋದಿತ್ತು, ಎಲ್ಲ ಸಭೆ ಸಮಾರಂಭಗಳಿಗೆ ಎಲ್ಲ ಸಂಸದರ ಥರನೇ ನಾನು ಹೋಗಿ ಸಂಸದರು ಯಾವ ರೀತಿ ಅಂತಂದರೆ ಈ ಶಾಸಕರ ಕೃಪೆಯಲ್ಲಿ ಇರುವಂಥವ್ರ ಥರ ಇರ್ತಾರೆ ಸಂಸದರು. ಹೋಗೋ ಕಾರ್ಯಕ್ರಮಕ್ಕೆ ಹೋಗೋ ಒಂದು ಶಾಲ ಹಾಕ್ತಾರೆ, ಅದ್ರ ಮೇಲೆ ಒಂದು ಸುಗಂಧರಾಜ ಹಾರ ಹಾಕ್ತಾರೆ, ತಿಳಿಗೆ ಒಂದು ಇದು ಮೈಸೂರು ಪೇಟ್ ಹಾಕ್ತಾರೆ, ಹಾಕ್ಬಿಟ್ಟು ಎಲ್ಲರಿಗೂ ನಮಸ್ಕಾರ ಅಂತ ಬಂದು ಬೀಗ್ರೂಟ, ಬಾಡೂಟ, ಹಬ್ಬ, ನಾಟಕ, ಅತಿಥಿ ಇವಕ್ಕೆಲ್ಲ ಹೋಗ್ಕೊಂಡು ನಾನು ಎಲ್ಲರಿಗೂ ಕೂಡ ನಮಸ್ಕಾರ ನಮಸ್ಕಾರ ಅಂತ ಇರ್ಬೋದಿತ್ತು.
ನಾನು ಆ ಪಾಲಿಟಿಕ್ಸ್ ಮಾಡಿಲ್ಲ, ನಾನು ಡೆವಲಪ್ಮೆಂಟಲ್ಲಿ ಪಾಲಿಟಿಕ್ಸ್ ಮಾಡೀನಿ. ಒಳ್ಳೆ ಕೆಲಸ ಮಾಡೋಕ್ಕೆ ಬಂದಾಗ ವಿಘ್ನಗಳು 100, ಕೆಟ್ಟ ಕೆಲಸ ಮಾಡೋಕ್ಕೆ ನುಗ್ಗೋ ವಿಘ್ನರು ಇರಲ್ಲ. ನಾನು ಮೈಸೂರಿನಲ್ಲಿ ಮೂಡಾದಲ್ಲಿ ಹೋಗಿ ಅಲ್ದಾಡ್ಬಿಟ್ಟು ಯಾರ ಹತ್ರ ಹೋಗ್ಬಿಟ್ಟು ನಾನು ಬೇರೆ ವ್ಯವಹಾರ ಮಾಡಿಲ್ಲ, 50-50 ರೇಷ್ಯೋದಲ್ಲಿ ಸೈಟ್ ತೊಳಕ್ಕೆ ಹೋಗಿಲ್ಲ, ನಾನು ರಿಯಲ್ ಎಸ್ಟೇಟ್ ಮಾಡಿಲ್ಲ, ನಾನು ಯಾವುದು ಕಮಿಷನ್ನು ಕಾಂಟ್ರಾಕ್ಟ್ ವ್ಯವಹಾರ ಮಾಡಿಲ್ಲ, ನಾನು ಒಬ್ಬನೇ ಪಾಲಿಟಿಷಿಯನ್, ನಾನು ಧೈರ್ಯದಲ್ಲಿ ಹೇಳ್ತೀನಿ, ನಾನು ಬರೀ ಜನರ ಕೆಲಸನ ಅಷ್ಟೇ ಮಾಡಿದ್ದೀನಿ ಅಂತೇಳಿ ಇದನ್ನು ನೀವು ಕಾಂಟ್ರವರ್ಸಿ ಅಂತೀರಾ ಮೇಡಮ್? ಐಡಿಯಾಲಜಿಕಲ್ ವಿಷಯ ಬಂದಾಗ ಸಿದ್ದರಾಮಯ್ಯನವರಿಗೂ ನಮಗೂ ಐಡಿಯಾಲಜಿಕಲಿ ಡಿಫ್ರೆನ್ಸಸ್ ಇದೆ. ಹಾಗಾಗಿ ನಾನು ಅವ್ರ ವಿರುದ್ಧ ಮಾತಾಡ್ತೀನಿ. ನಾನು ಮಹಿಷಾ ದಸರಾನ ಅವ್ರ ಕಾಲದಲ್ಲಿ ಪ್ರಾರಂಭ ಆಯಿತು, ಮಹಿಷಾ ದಸರಾ ಬಿಡಲಿಲ್ಲ. ಯಾಕಂದರೆ ತಾಯಿ ಚಾಮುಂಡಿ ಬಗ್ಗೆ ಎಷ್ಟು ಕೆಟ್ಟ ಶಬ್ದ ಬರ್ತಾರೆ ನಾನು ಈ ಸಾರ್ವಜನಿಕ ವೇದಿಕೆಯಲ್ಲಿ ಹೇಳೋಕ್ಕಾಗಲ್ಲ. ಏನೇನು ಮಾತಾಡ್ತಾರೆ ಗೊತ್ತಾ ನಿಮಗೆ? ಸೀರೆ ತೋಡ್ಸೋರು, ರವಿಕೆ ತೋಡ್ಸೋವಂಥವ್ರು, ಗಂಡಸರು ಏನೇನೋ ಮಾತಾಡ್ತಾರೆ. ಅದನ್ನು ಹೇಳಿದಾಗ ನನಗೆ ಎದೆನಲ್ಲಿ ಉರಿಯುತ್ತೆ, ನನಗೆ ಸಿಟ್ಟು ಬರುತ್ತೆ, ಕೋಪ ಬರುತ್ತೆ. ನನ್ನ ಮನುಷ್ಯನ, ನಾನು ಭಕ್ತ, ನಾನು ತಾಯಿ ಚಾಮುಂಡಿ ಭಕ್ತ, ಅದಕ್ಕೆ ನನಗೂ ಸಿಟ್ಟು ಬಂತು, ತುಳಿದಾಕ್ತೀನಿ, ಹೊಸಕಾಗ್ತೀನಿ ಅಂತ ಹೇಳಿದೆ. ಇದನ್ನು ಕಾಂಟ್ರವರ್ಸಿ ಏನೋದಾದರೆ ತಾಯಿ ಚಾಮುಂಡಿ ಬೆಟ್ಟಕ್ಕೆ ಪ್ರತಿ ವರ್ಷ ಪ್ರತಿ ದಿತ್ಯನೂ ಕೂಡ ಸಾವಿರಾರು ಜನ ಬರ್ತಾರೆ. ಆ ಭಕ್ತರ ಭಾವನೆಗಳಿಗೆ ನೋವು ಮಾಡೋದಕ್ಕೆ ಇವರಿಗೆ ಅವಕಾಶ ಯಾರು ಇವರಿಗೆ ಹಕ್ಕನ್ನು ಕೊಟ್ಟಂಥವ್ರು? ಒಂದು ವೇಳೆ ಮುಸಲ್ಮಾನರ ಬಗ್ಗೆನೋ ಕ್ರೈಸ್ತರ ಬಗ್ಗೆ ಇವರು ಇದೇ ಥರ ಮಹಿಷನ ಇಟ್ಕೊಂಡು ಮಾಡಿದ್ರಲ್ಲ, ತಾಯಿ ಚಾಮುಂಡಿನ ನಿಲ್ಲಿಸಿದ್ರಲ್ಲಿ ಮಾಡಿದರೆ ಇಷ್ಟೊತ್ತಿಗೆ ಹೆಣ ಆಗಿರೋರು. ಆದರೆ ನಾನು ಇವತ್ತು ಅದ್ರ ಬಗ್ಗೆ ಹೋರಾಟ ಮಾಡಿ, ಕಾನೂನಾತ್ಮಕವಾಗಿ ಹೋರಾಟ ಮಾಡಿ ಆ ಕಾಂಟ್ರವರ್ಸಿನಲ್ಲಿ ನಾನು ಅದನ್ನಲ್ಲಿ ಅನಾಚಾರ ಆಗುವಂಥದ್ದನ್ನು ತಪ್ಪಿಸಿದ್ದೀನಿ. ಇದನ್ನು ನೀವು ಕಾಂಟ್ರವರ್ಸಿ ಅಂದರೆ ನಾನೇನು ಮಾಡಲಿ? ಆಯಿತು ಮರಗಳ ಅಂತ ಹೇಳಿ ಮೇಡಮ್, 124 ಮರ ಕಡ್ದಿರಲ್ಲ, ನಾನೇ ಹೇಳಿದ್ದೀನಲ್ಲ. ನಾನು ಸಾರ್ ನೋಡಿ, ನನಗೆ ಇನ್ನೂ 30 ವರ್ಷ ಪಾಲಿಟಿಕ್ಸ್ ಇದೆ, ನಾನು ಪಾಲಿಟಿಕ್ಸ್ ಬಿಟ್ಟೋಗ್ತೀನಿ ಅಂತ ಹೇಳ್ತಿದ್ದೀನಲ್ಲ. ಸಿದ್ದರಾಮಯ್ಯನವರಿಗೆ ಅವರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು ಅಂದರೆ, ಸಿದ್ದರಾಮಯ್ಯನವರಿಗೆ, ಜಿ ಪರಮೇಶ್ವರ ಅವರಿಗೆ, ಅದು ಈಶ್ವರ ಖಂಡ್ರೆ ಅವರಿಗೆ, ಹಾಗೂ ರಾಜಣ್ಣ ಅವರಿಗೆ ಅವ್ರಿಗೆ ಕರೇಜ್ ಆಫ್ ಕನ್ವಿಕ್ಷನ್ ಇತ್ತು. ನನ್ನ ತಮ್ಮ ಅದರೊಳಗಡೆ ಮರ ಕಡ್ದಿದ್ದೀನಿ ಅಂತ ಪ್ರೂವ್ ಮಾಡಲಿ, ನಾನು ರಾಜಕಾರಣ ಬಿಟ್ಟೋಗ್ತೀನಿ. ಇದನ್ನು ನೀವು ಕಾಂಟ್ರವರ್ಸಿ ಅಂತ ಹೇಳ್ತೀರಾ? ಪಾಸ್ ಕೊಡೋ ವಿಚಾರನೂ ಕೂಡ ನಾನು ನಿಮಗೆ ಹೇಳಿದೆ, ನೀವು ಬಂದರೆ ಮೇಡಮ್ ಭವ್ಯ ನಮ್ಮ ಮೈಸೂರಿನವರು ಅಂತ ನಾನು ಕೊಡ್ತೀನಿ. ನಿಮ್ಮ ಜಾತಿ ಯಾವುದು, ನೀವು ಯಾವ ಹಿನ್ನೆಲೆಯರು, ನಿಮ್ಮ ಸಿದ್ಧಾಂತ ಯಾವುದು, ನಿಮ್ಮ ಮನೆಯಲ್ಲಿ ಯಾವ ಪುಸ್ತಕ ಓದ್ತೀರಿ, ಲೆನಿನ್ದು ಸ್ಟಾಲಿನ್ದು ಓದ್ತೀರಾ, ವಿವೇಕಾನಂದರು ಓದ್ತೀರಾ, ನಾನು ಕೇಳಲ್ಲ ಮೇಡಮ್. ನಾನು ನಮ್ಮ ಮೈಸೂರು ಹುಡುಗಿನ ಅಂತ ಕೊಡ್ತೀನಿ ನಾನು. ಎಸ್ ಪಾಟೀಲ್ ಅಂತ, ನಮಸ್ತೆ. ಸರ್, ಈ ಕಾಂಗ್ರೆಸ್ ಸರ್ಕಾರದ ಪೊಲೀಸ್ ನೀತಿ ಬಗ್ಗೆ ನನಗೆ ಒಂದು ನೀವು ಅಭಿಪ್ರಾಯ ತಿಳಿಸ್ಬೇಕು. ವಿಕ್ರಮ್ ಸಿಂಹ ಅವರು ಮರ ಕಡಿದಿದ್ದು ಚಿಕ್ಕಮಗಳೂರಲ್ಲಿ, ಇಲ್ಲಿ CCBನವರು ಹೋಗಿ ಅರೆಸ್ಟ್ ಮಾಡ್ತಾರೆ. ಈ ವ್ಯವಸ್ಥೆ ಇದೆ ಅಂತ ಗೊತ್ತಾಗಿದ್ದು ಈ ಕೇಸಲ್ಲೇ, ಬೇರೆ ಯಾವ ಕೇಸಲ್ಲೂ ನಾವು ನೋಡಲಿಲ್ಲ. ಯಾಕಂದರೆ KGHಳ್ಳಿ DGHಳ್ಳಿ ಇದರಲ್ಲಿ ಪ್ರಕರಣದಲ್ಲಿ ಬೇರೆ ಬೇರೆ ಊರಿಂದ ಬಂದು ಅಲ್ಲಿ ಗಲಾಟೆಗೆ ಬಂದರು ಜನ. DCP ಗುಳೇದವ್ರು ಕಾಲ ಮೇಲೆ ಕಾರ್ ಹತ್ಸಿದ್ರು. ಇದನ್ನು ತಡೆಯೋಕ್ಕಾಗದೇ ಇರೋರು ಚಿಕ್ಕಮಗಳೂರಲ್ಲಾದ ಘಟನೆನ CCB ಮೂಲಕ ಇಲ್ಲಿ ಅರೆಸ್ಟ್ ಮಾಡ್ತಾರೆ. ಈ ವ್ಯವಸ್ಥೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಸಾರ್ವಜನಿಕರಿಗೆ ಗೊತ್ತಾಗಬೇಕು. ನಾನು ಇವತ್ತು ಕೂಡ ನಾನು ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ನಾನು ಖಂಡಿತ ಅವ್ರನ್ನ ನಾನು ಬ್ಲೇಮ್ ಮಾಡಲ್ಲ. ಅಧಿಕಾರಿಗಳ ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ, ಇವಾಗೆಂಥ ಪರಿಸ್ಥಿತಿ, ನೀವಾಗ ಹೋಗಿ ಆ ಕೆಂಪಣ್ಣನ ಇನ್ನೊಂದು ಇಂಟರ್ನರ್ ಅಜಿತ್ ಹನುಮಕ್ನವ್ರಿಗೆ ನಾನೊಂದು ಸಜೆಷನ್ ಕೊಡ್ತೀನಿ, ಆ ಕೆಂಪಣ್ಣನ ಕರೆದ್ಬಿಟ್ಟು ಒಂದು ನ್ಯೂಸ್ ಅವರು ಸ್ಪೆಷಲ್ ಮಾಡಿಸ್ಬಿಡಿ. ಈಗ ಗೊತ್ತಾಯ್ತು ಅಯ್ಯೋ BJP ಬ್ಯಾಟ್ರಿ ಇತ್ತು ಅಂತ ಕೆಂಪಣ್ಣ ಹೇಳ್ತಾರೆ. ಇವಾಗ ಏನಾಗಿದೆ, ಅಧಿಕಾರಿಗಳ ಸ್ಥಿತಿ ಏನಾಗಿದೆ ಅಂದರೆ, ದುಡ್ಡು ಕೊಟ್ಬಿಟ್ಟು ಟ್ರಾನ್ಸ್ಫರ್ ತೊಗೊಂಬಂದಿದ್ದಾರೆ, ಆ ಇಲಾಖೆ ಕಾಸೇ ಬರ್ತಾ ಇಲ್ಲ, ಅಂದರೆ ಡೆವಲಪ್ಮೆಂಟೇ ನಡೀತಾ ಇಲ್ಲ, ಅವರಿಗೆ ಕೋಟ್ ದುಡ್ಡನ್ನು ಕಳ್ಕೊಂಬಿಟ್ಟು ಅವ್ರ ಪರಿಸ್ಥಿತಿ. ಇರಿಗೇಷನ್ ಡಿಪಾರ್ಟ್ಮೆಂಟು, PWD ಡಿಪಾರ್ಟ್ಮೆಂಟು, ಆನಂತರ ವೇರಿಯಸ್ ಕಾರ್ಪೊರೇಷನ್ಗಳಲ್ಲಿ ಕೂತಿರುವಂತಹ ಇಂಜಿನಿಯರ್ಸು, ಅವರೆಲ್ಲರೂ ಕೂಡ ಪರಿಸ್ಥಿತಿ ಅವ್ರದ್ದು ಹೀನಾಯವಾಗಿದೆ. ಅದರ ಜೊತೆಗೆ ಕಾಂಟ್ರಾಕ್ಟರ್ಸು, ಇನ್ನು ಯಾವಾಗ ಹಿಂದೆಲ್ಲ ನಾವು ರೈತರ ಆತ್ಮಹತ್ಯೆ ಕೇಳ್ತಾಯಿದ್ದು, ಇನ್ನು ಕಾಂಟ್ರಾಕ್ಟರ್ಸ್ಗಳ ಆತ್ಮಹತ್ಯೆ ಪ್ರಕರಣಗಳು ಪ್ರಾರಂಭ ಆಗುತ್ತೆ, ಇಂಥ ಪರಿಸ್ಥಿತಿಯಲ್ಲಿದ್ದಾರೆ. ಈ ಒಂದು ಸರ್ಕಾರ ಬಂದಾದ ನಂತರ ಪೊಲೀಸ್ ಇಲಾಖೆ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಎಲ್ಲರೂ ಒತ್ತಡದಲ್ಲಿದ್ದಾರೆ. ಒತ್ತಡದಲ್ಲಿಟ್ಟು DFO ಮೇಲೂ ಕೂಡ ಒತ್ತಡ ಇದ್ದಾರೆ. DFOನ ಸಸ್ಪೆಂಡ್ ಮಾಡ್ತಾರೆ. DFO ಮೇಲೆ ಸಸ್ಪೆಂಡ್ ಮಾಡೋಕ್ಕೆ, DFOಗೆ ಯಾಕೆ ಸಸ್ಪೆಂಡ್ ಆದರೂ ಗೊತ್ತಾ? ವಿಕ್ರಮ್ ಸಿಂಹನ ಪ್ರಕರಣದಲ್ಲಿ DFO ಯಾಕೆ ಸಸ್ಪೆಂಡ್ ಆದರೂ, 4 ಜನ ಅರಣ್ಯ ಅಧಿಕಾರಿ ಅಧಿಕಾರಿಗಳು ಸಸ್ಪೆಂಡ್ ಆದರೂ ಗೊತ್ತಾ? BTA ಮರಕ್ಕೆ ಎಲ್ಲ ಕಡ್ದಿರೋ BTA ಮರನ ಅಲ್ಲಿ ತೊಗೊಂಡೋಗಿ ಹಾಕು ಅಂತೇಳಿ ಹೇಳಿದ್ದಕ್ಕೆ DFO ಒಪ್ಪಲಿಲ್ಲ, ಅದಕ್ಕೆ ಸಸ್ಪೆಂಡ್ ಆಗಿದೆ DFO. ಹೀಗೆ ಅಧಿಕಾರಿಗಳು ಕೂಡ ಒತ್ತಡದಲ್ಲಿ ಎಷ್ಟೋ ಕೆಲಸನೂ ಮಾಡಬೇಕಾಗಿ ಬಂದಿದೆ. PCCF ಡೈರೆಕ್ಟು ಅವರಿಗೆ, ಪುಷ್ಕರ್ ಅವರಿಗೆ, ದೀಕ್ಷಿತ್ ಅವರಿಗೆ, ಅವರಿಬ್ಬರು ಏನೇನು ನೀವು ಯಾವ ರೀತಿ ನುಣುಚ್ಕೊಳ್ಳೋಂಥ ಮಾತುಗಳು ಆಡಿದ್ರು ಗೊತ್ತಾ? ನಾನು ಅಧಿಕಾರಿಗಳ ಬಗ್ಗೆ ಇಲ್ಲಿ ಮಾತಾಡೋಕೆ ಹೋಗಲ್ಲ, ಬಟ್ ಅವ್ರು ಏನಾಗ್ತಾರೆ, ಮಾನ್ಯ ಮುಖ್ಯಮಂತ್ರಿಗಳಿಂದಲೇ ಕರೆ ಬಂದು ಯಾರನ್ನಾರು ಫಿಕ್ಸ್ ಮಾಡು ಅಂತಂದಾಗ ಅವರ ಪೋಸ್ಟಿಂಗು, ಅವರು ಅಲ್ಲೇ ಮುಂದುವರಿಯುವಂಥದ್ದು, ಬೇರೆ ಬೇರೆದನ್ನು ಅವರು ಯೋಚನೆ ಮಾಡ್ತಾರೆ, ಅದಕ್ಕೋಸ್ಕರ ಮಾಡಿರ್ತಾರೆ. ಅದಕ್ಕೆ ನಾನು 5 ಅಧಿಕಾರಿಗಳನ್ನು ನಾನು ದೂಷಣೆ ಮಾಡೋಕ್ಕೆ ಹೋಗಲ್ಲ. ಆದರೆ ಭಾಳ ಪರ್ಸ್ನಲ್ ಆಯಿತು, ಯಾರು ನ್ಯಾಷನಲ್ ಲೀಡರು ಅನ್ನೋ ಲೆವೆಲ್ಗೆ ಹೋಯಿತು ಚರ್ಚೆ. ಮುಖ್ಯಮಂತ್ರಿಗಳು ಯಾಕೆ ನಿಮ್ಮನ್ನು ಟಾರ್ಗೆಟ್ ಮಾಡ್ತಿದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ನಿಮ್ಮದು ನೋಷನ್ ಇದೆ, ಅವರ ಮಗ ಯತೀಂದ್ರ ಬಂದು ನಿಮ್ಮ ವಿರುದ್ಧ ಎಲೆಕ್ಷನ್ಗೆ ನಿಂತ್ಕೋತಾನೆ ಅಂತ, ಭಯಾಗಿ ಆಗ್ತಿದೆಯಾ? ಯತೀಂದ್ರ ಮುಖ್ಯಮಂತ್ರಿಗಳ ಮಗ ಬಂದ್ಬಿಟ್ರಿ, ಏನು ಮಾಡಲಿ ನನ್ನ ವಿರುದ್ಧ? ನನ್ನನ್ನು ಭಾಳ ಹೇಳಿಕೆ ಕೊಟ್ಟಿದ್ದಾರೆ, ಅವ್ರ ಹೇಳಿಕೆ ಪ್ರಕಾರನೇ ಅವ್ರು ಬರಲಿ ಅಂತ ನಾನು ಕಾಯ್ತಾ ಇದ್ದೀನಿ. ಓಕೆ, ಆಯಿತಾ? ಪ್ರದೀಪ್ ಈಶ್ವರ್ ಮಾತಾಡಿದ್ರಿ, ಏಕವಚನದಲ್ಲೆಲ್ಲ ಮಾತಾಡಿದ್ರೆ ನಿಮಗೆ. ನಾನು ಪ್ರದೀಪ್ ಈಶ್ವರ್ ಅವರ ಹೇಳಿಕೆನೂ ಕೂಡ ನೋಡಿದೆ, ಅದೇ ಥರ ಹೇಳಿಕೆ ಕೊಡುವಂಥ ಭಾಳಷ್ಟು ಜನರನ್ನು ಕೂಡ, ಹೇಳಿಕೆಗಳನ್ನು ಕೂಡ ನಾನು ನೋಡಿದ್ದೀನಿ.
ಆದರೆ ಈ ಪ್ರದೀಪ್ ಈಶ್ವರ್ ಮತ್ತು ಕೆಲವರೆಲ್ಲ ಬಾಯಿ ತೆಗೆದು ಕೂಡಲೇ ಅದು ಬಾಯಿನೋ ಬಚ್ಚಲ ಮನೆಯೋ ಅಂತೇಳಿ ಹೇಳಿ ನನಗೆ ಗೊಂದಲ ಸೃಷ್ಟಿಯಾಗ್ಬಿಡುತ್ತೆ. ಹಾಗಾಗಿ ಈ ಬಚ್ಚಲ ಮನೆಯ ಕೊಚ್ಚೆಗೆ ನಾನು ಕಲ್ಲಾಕಕ್ಕೆ ಹೋಗಲ್ಲ. ಓಕೆ ಆಯಿತಾ. ಇನ್ನು ನೇರಿಗೆ ನನ್ನ ಮೇಲೆ ಆಗ್ರಹ ಒಂದೇ ಗರಡಿಯಿಂದ ಬಂದವ್ರಿ ಇಬ್ಬರು ವಿಶ್ವೇಶ್ವರ ಭಟ್ರು ಶಿಷ್ಯರು ನೀವು ನೀವು ಪ್ರದೀಪ್ ಈಶ್ವರ್ ಅಲ್ಲ ಅಲ್ಲ ನಿಮಿಷ ದ್ರೋಣಾಚಾರ್ಯರಿಗೆ ಅರ್ಜುನನೂ ಶಿಷ್ಯ ಇದ್ದ ದುರ್ಯೋಧನನೂ ಶಿಷ್ಯ ಇದ್ದ ಏನು ಮಾಡೋಕ್ಕೆ ಪಾಪ ಅದಕ್ಕೆ ದ್ರೋಣಾಚಾರ್ಯನ ದೂಷಣೆ ಮಾಡೋಕ್ಕಾಗುತ್ತಾ. ಓಕೆ ಆಯಿತಾ. ಮೈಸೂರಿನಲ್ಲಿ ಡಾಕ್ಟರ್ ಯತೀಂದ್ರ ವರ್ಸಸ್ ಪ್ರತಾಪ್ ಸಿಂಹ ಆಗುತ್ತಾ ಹಂಗಿದ್ರೆ ಹಾಗಾದರೆ ಬಹಳ ಒಳ್ಳೆಯದು ಅಂತ ನಾನು ಭಾವಿಸ್ತೀನಿ. ಓಕೆ ಆಯಿತಾ. ಆದರೆ ನಾನು ಕೇಳೋದು ಕರ್ನಾಟಕದಲ್ಲಿ 28 ಜನ MPಗಳಿದ್ದಾರೆ. 28ರಲ್ಲಿ 27 ಸೀಟ್ ಬಗ್ಗೆ ಚರ್ಚೆನೇ ಶುರುವಾಗಲ್ಲ. ಮೈಸೂರು ಮಾತ್ರ ಚರ್ಚೆ ದಾಳಿ ಆಕ್ರಮಣ ಎಲ್ಲ ಶುರುವಾಗುತ್ತೆ. 2013ರಲ್ಲಿ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದರು. ಅವ್ರು ಮುಖ್ಯಮಂತ್ರಿಯಾಗಿ 10 ತಿಂಗಳಾಗಿತ್ತು. ಆವತ್ತು ನಾನು ಅಲ್ಲಿ ಗೆದ್ದು ಬಂದೆ. ಅವರು ಜೆ ಡಿ ಎಸ್ ಜೊತೆ ಕೈ ಜೋಡಿಸಿದ್ರು ಅವಾಗ 2019ರಲ್ಲಿ. ಅವಾಗ 139,000 ಓಟಲ್ಲಿ ನಾನು ಗೆದ್ದು ಬಂದೆ. ಈಗ ನನ್ನ 3ನೇ ಚುನಾವಣೆ ಬರ್ತಾಯಿದೆ. ಅವ್ರಿಗೆ ಅವ್ರ ಮಗನ ನಿಲ್ಲಿಸಬೇಕು ಅಂತ ಭಾಳ ಆಸೆ ಇದೆ. ಅವ್ರ ಮಗನಿಗೂ ಭಾಳ ಆಸೆ ಇದೆ. ಹಾಗಾಗಿ ನಾನು ಪಾರ್ಲಿಮೆಂಟಿಗೆ ಅವ್ರಿಗೆ ಸಂಬಂಧ ಇಲ್ಲದಿದ್ರು ಕೂಡ ನನ್ನ ಮೇಲೆ ತನಿಖೆ ಆಗಬೇಕು ಅಂತ ಹೇಳಿಕೆ ಕೊಡ್ತಾರೆ. ನಾನು ಕೇಳುವಂಥದ್ದು ಇಷ್ಟೇ, ಪ್ರತಾಪ್ ಸಿಂಹನ ಬಗ್ಗೆ ನಿಮಗೇನು ಭಯ ಇಲ್ಲ ಅಂದಮೇಲೆ ನೀವೇ 135+1 136 ಸೀಟನ್ನು ಇಟ್ಕೊಂಡಿದ್ದೀವಿ, ನಿಮ್ಮದೇ ರಾಜ್ಯಭಾರ, ನಾನೇ ವೀರಾದಿ ವೀರ ಪಟೇಲ ಅಂತ ಅಂದ್ಕೊಂಡಾದ್ಮೇಲೆ ಒಬ್ಬ ಸಾಮಾನ್ಯ ಸಂಸದ ಪ್ರತಾಪ್ ಸಿಂಹನ ಬಗ್ಗೆ ಯಾಕೆ ಇವ್ರಿಗೆ ಇಷ್ಟು ನಡುಕ, ಯಾಕೆ ಅಟ್ಯಾಕ್ ಇಷ್ಟು ಮಾಡ್ತಾರೆ? ಯಾವುದೋ ಎಲ್ಲೋ ಪಾರ್ಲಿಮೆಂಟಲ್ಲಿ ಒಂದು ಘಟನೆ ನಡೆದಿದ್ದಕ್ಕೆ ಇಲ್ಲಿ ಬಂದು ನನ್ನ ಆಫೀಸ್ ಮೇಲೆ ದಾಳಿ ಮಾಡಿಸೋದು, ಮನೆ ಮೇಲೆ ದಾಳಿ ಮಾಡಿಸೋಂಥದ್ದು, ನನಗೆ ಕೈಯಲ್ಲಿ ಬಾಂಬ್ ಕೊಡೋವಂಥದ್ದು, ಮುಸಲ್ಮಾನರ ಶಾಲ ಹಾಕಿ ನನ್ನನ್ನು ಇದನ್ನು ನನ್ನ ಮೇಲೆ ಭಯೋತ್ಪಾದಕ ಅಂತ ಬಿಂಬಿಸೋವಂಥದ್ದು ಯಾಕೆ ಮಾಡ್ತಾರೆ ಇಷ್ಟೊಂದೆಲ್ಲ? ಯಾರೋ ಕಡೆ ತಗೊಂಡೋಗಿರೋ ಮರಕ್ಕೆ A1 A2 ಸ್ಟೇಷನ್ ಬೇಲ್ ಕೊಟ್ಟು ಕಳಿಸ್ತೀರಿ. ಸಂಬಂಧ ಇದರಲ್ಲೇ ಏನು FIR ಇಲ್ಲದೆ ಇದ್ದಂಥ ವ್ಯಕ್ತಿನ ನನ್ನ ತಮ್ಮನ್ನು ತೊಗೊಂಡೋಗಿ ಅರೆಸ್ಟ್ ಮಾಡಿ ಜಡ್ಜ್ ಎದುರುಗಡೆ ಕರ್ಕೊಂಡೋಗ್ತೀರಿ. ಜಡ್ಜ್ ನಿನಗೆ ಇದು ನನ್ನ ಈ ಪ್ರಕರಣ ನಾನು ಎದುರುಗಡೆ ಬರೋಕ್ಕಲ್ಲ ಅಂತ ಊಗದು ಕಳಿಸಿದರೆ ಸರ್ಕಾರದ ಮರ್ಯಾದೆ ಹೋಗುತ್ತೆ. CM ಡೈರೆಕ್ಷನ್ ಇದೆ, ದಯವಿಟ್ಟು ಇಲ್ಲೇ ಬೇಲ್ ಕೊಟ್ಟು ಕಳಿಸಿ ಅಂತ ಹೇಳಿಬಿಟ್ಟು FIR ಇಲ್ಲದೆ ಇದ್ದವ್ರಿಗೆ ಬೇಲ್ ಕೊಡೋದು ಜಗತ್ತಿನ ಮೊದಲನೇ ಪ್ರಕರಣ ಇದು. FIR ಇಲ್ಲದೆ ಇದ್ದ ವ್ಯಕ್ತಿಗೆ ಬೇಲ್ ಕೊಡೋದು ಅಂತ ಪ್ರಶ್ನೆ ಹೆಂಗೆ ಬರುತ್ತೆ? ಈ ಥರ ಎಲ್ಲ ಯಾಕೆ ಮಾಡ್ತೀರಿ? ಹಾಗಂತ ನನ್ನ ಮೇಲೆ ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡ್ತೀನಿ, ನಾನು ಇಲ್ಲೊಂದು ಈ ಮಾಧ್ಯಮಗಳ ಮುಖಾಂತರ ಹೇಳ್ತೀನಿ, ಸೋಷಿಯಲ್ ಮೀಡಿಯಾದಲ್ಲಿ ನಮಗೂ ಫಾಲೋವರ್ಸ್ ಇದ್ದಾರೆ. ಕಾಂಗ್ರೆಸ್ಸಿಗೆ ಒಂದು ಫೇಸ್ಬುಕ್ಕಲ್ಲಿ ಒಂದು 3.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ನನಗೆ 7.5 ಲಕ್ಷ ಫಾಲೋವರ್ಸ್ ಇದ್ದಾರೆ. ಅಲ್ಲಿ 4.5 ಲಕ್ಷ ಇದ್ದಾರೆ, ನನಗೆ 7.5 ಲಕ್ಷ ಇದ್ದಾರೆ. ಸಿದ್ದರಾಮಯ್ಯ ಸಾಹೇಬರಿಗಿಂತಲೂ ಜಾಸ್ತಿ ಫಾಲೋವರ್ಸು ನನಗೂ ಕೂಡ ಇದ್ದಾರೆ. ಅವ್ರ ವೈಯಕ್ತಿಕ ಹ್ಯಾಂಡ್ಲ್ಗಿಂತಲೂ ಜಾಸ್ತಿ ಫಾಲೋವರ್ಸ್ ನಮಗಿದ್ದಾರೆ. ಆದರೆ ಫಾಲೋವರ್ಸನ್ನು ಇಟ್ಕೊಂಡು ನಿಮ್ಮ ಫಾಲೋವರ್ಸಿಗೆ ನೀವು ಮರಗಳ್ಳ ಮರಗಳ್ಳ ಪ್ರತಿನಿತ್ಯ ಆಯ್ತಪ್ಪ ಕದ್ದಿದ್ದು ಒಂದು ಮರ ಅದು ತಗೊಂಬಂದು ಇಟ್ಕೊಂಬಿಟ್ಟು ಇವನೇ ಕದ್ದಿದ್ದು ಅಂತ ಸಾಕ್ಷ್ಯನಾರು ಕೊಡ್ರ ಅದನ್ನು ಕೊಡಲ್ಲ. ಪ್ರತಿನಿತ್ಯ ಅದರೊಳಗಡೆ ಬೈಯೋದು ಕಾಂಗ್ರೆಸ್ ಸೋಷಿಯಲ್ ಮೀಡಿಯಾದಲ್ಲಿ ಆಧಾರನೇ ಕೊಡ್ದಲ್ಲ ಬೈತಾರೆ. ಯಾಕೆ ನನ್ನ ಮೇಲೆ ಇಷ್ಟು ಟಾರ್ಗೆಟ್ ಮಾಡ್ತಾರೆ? ನನ್ನ ಮೇಲೆ ಭಯ ಇಲ್ಲ ಅಂದರೆ ಪ್ರತಾಪ್ ಸಿಂಹ ಒಬ್ಬ ಸಾಮಾನ್ಯ ಸಂಸದ, ಅವನೇನು ಮೈಸೂರು ಕೊಡಗಿಗೆ ಸೀಮಿತವಾದವನು, ಅವನೇನು ಲೆಕ್ಕಕ್ಕೆ ಇಲ್ಲ ಅಂದಮೇಲೆ ನನ್ನ ಮೇಲೆ ಯಾಕೆ ಇಷ್ಟೊಂದು ಆಕ್ರಮಣ ಮಾಡ್ತಾರೆ, ಇಷ್ಟೊಂದು ಅವ್ಯಾಹತ ದಾಳಿ ಯಾಕೆ? ಸರ್ ನಮಸ್ತೆ, ನನ್ನ ಹೆಸರು ಧನುಷ್ ಪೂಜಾರ್ ಅಂತ, ಲಾ ಸ್ಟೂಡೆಂಟು. ಸರ್ ಈ ಕಾಂಗ್ರೆಸ್ಸಿಂದ ರಾಮ ಮಂದಿರ ಉದ್ಘಾಟನೆ ಆಮಂತ್ರಣ ಪತ್ರಿಕೆ ತಿರಸ್ಕಾರದ ಬಗ್ಗೆ ನಾನು ಕೇಳಬೇಕು ಅಂತ ಇದ್ದೀನಿ. ನೋಡಿ, ನಾನು ಕಾಂಗ್ರೆಸ್ ಪಾರ್ಟಿಯನ್ನು ನಾನು ಖಂಡಿತ ಭಾಳಷ್ಟು ವಿಚಾರಗಳಿಗೆ ನಾನು ದೂಷಣೆ ಮಾಡಲ್ಲ. ಯಾಕೆಂದರೆ ಹಿಂದೂಗಳು ಒಂದು ಸಮಾಜವಾಗಿ ಯೋಚನೆನೇ ಮಾಡಿಲ್ಲ. ಇಡೀ ಇತಿಹಾಸ ತೆಗೆದು ನೋಡಿ, ಒಂದು ವೇಳೆ ಹಿಂದೂಗಳಲ್ಲಿ ಒಗ್ಗಟ್ಟಿತ್ತು ಅಂತ ಹೇಳಿದರೆ ಯಾವುದೋ ಬಾಬರ್ ಬರುವಂಥ ಅಗತ್ಯನೇ ಇರ್ತಿಲ್ಲ, ಯಾವುದೋ ಗಜ್ನಿ ಗೋರಿಗಳ ಅಗತ್ಯನೇ ಇರ್ತಿಲ್ಲ. 1191ನಲ್ಲಿ ಫಸ್ಟ್ ವಾರ್ ಆಫ್ ಟರೈನ್ ನಡೀತದೆ, ಸೆಕೆಂಡ್ ವಾರ್ ಆಫ್ ಟರೈನ್ ನಡೀತದೆ. ಆ ಸಂದರ್ಭದಲ್ಲಿ ಪೃಥ್ವಿರಾಜ್ ಚೌಹಾಣನ ಜೊತೆ ಹಿಂದೂಗಳೆಲ್ಲ ನಿಂತ್ಕೊಂಡಿದ್ದಿದ್ರೆ ಇದು ಈ ಪರಿಸ್ಥಿತಿ ಬರ್ತಾ ಇತ್ತ? ಇಲ್ಲ. ಮುಗಲರು ಬರಬೇಕಾದ್ರೆ ಒಟ್ಟಿಗೆ ನಿಂತಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ? ಅಕ್ಬರ್ನ ವಿರುದ್ಧ ಹೇಮೋಗೆ ಸಪೋರ್ಟ್ ಮಾಡಿದರೆ ಈ ಪರಿಸ್ಥಿತಿ ಬರ್ತಾ ಇತ್ತ? ಶಿವಾಜಿಗೆ ಸಪೋರ್ಟ್ ಮಾಡಿ ನಿಂತಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ? ರಾಣಾ ಪ್ರತಾಪ್ಗೆ ಸಪೋರ್ಟ್ ಮಾಡಿ ನಿಂತಿದ್ರೆ ಈ ಪರಿಸ್ಥಿತಿ ಬರ್ತಾ ಇತ್ತ? ಆಯಿತು, ಸ್ವಾತಂತ್ರ್ಯ ಚಳವಳಿ ಸಂದರ್ಭದಲ್ಲೂ ಹಿಂದೂಗಳೆಲ್ಲ ಒಗ್ಗಟ್ಟಾಗಿ ನಿಂತ್ಕೊಂಡಿದ್ರೆ ದೇಶ ತುಂಡಾಗ್ತಿತ್ತ? ಹಿಂದೂಗಳಲ್ಲಿ ಒಗ್ಗಟ್ಟು ಅನ್ನೋದು ಇಲ್ಲವೇ ಇಲ್ಲ, ನಮ್ಮಲ್ಲೇ ಒಳಗೆ ನೋಡಿ ಒಂದು ತಿಳ್ಕೊಳ್ಳಿ. ಇವಾಗ ಮೋದಿಜಿಯವರ ಕಾಲದಲ್ಲಿ ಅದು ಯೋಗ ಡೇ ಪ್ರಾರಂಭ ಮಾಡಿರು, ದೇವಸ್ಥಾನಗಳಿಗೆ ಹೋಗ್ಬಂದರು. ನೋಡಿ ನಮ್ಮವರು, ನಮ್ಮ ಪಾಲಿಟಿಷಿಯನ್ಸ್ ಕೂಡ ಹಿಂದೂಗಳು ತಪ್ಪಿದ್ವು. ನಾನು ಮುಸಲ್ಮಾನರನ್ನೆಲ್ಲ, ನಾನು ಮುಸಲ್ಮಾನರ ಬಗ್ಗೆ ನನಗೆ ಗೌರವ ಇದೆ, ಕೆಲವೊಂದು ಬಗ್ಗೆ ಕ್ರೈಸ್ತರ ಬಗ್ಗೆ ಗೌರವ ಇದೆ. ಅವರು ಯಾವ ಅವ್ರದ್ದು ಎಂಥ ಕೆಲಸ ಕಾರ್ಯ ಇರಲಿ, ಶುಕ್ರವಾರ 12 ಗಂಟೆ ಆಯಿತು ಅಂದರೆ ಮಸೀದಿನಲ್ಲಿ ಹೋಗ್ಬಿಟ್ಟು ಅವರು ಆಜಾನಿಗೆ ಹೋಗಿ ಬಾಲ್ಗೊಳ್ತಾರೆ. ಅವರು ಆ ಶ್ರದ್ಧೆ ಕಮಿಟ್ಮೆಂಟು ಮುಸಲ್ಮಾನರಲ್ಲಿದೆ. ಹಿಂದೂಗಳಲ್ಲಿ ನೋಡಿ, ಪುಕ್ಸಡ್ ಖಾಲಿ ಟೈಮ್ ಇದ್ದಾಗ ಯಾವುದೋ ಕಷ್ಟ ಬಂದಾಗ ದೇವ್ರ ಹತ್ರ ಕೊಡೋಗ್ತಾನೆ. ಆಯಿತಾ, ಬಾಕಿ ಟೈಮ್ ಒಳಗಡೆ ದೇವ್ರ ಹತ್ರ ಓಡೋದಾಗ ಸರ್ ಎಲ್ಲರೂ ಸಾಲಲ್ಲಿ ನಿಂತ್ಕೊಂಡು ಪೂಜೆ ಮಾಡಿಬಿಟ್ಟಿರ್ತಾರೆ. ಆಯಿತಾ, ಕೈ ಮುಗಿತಾರೆ. ಹೊರಗಡೆ ಬಂದ ಕೂಡಲೇ ನೀವು ಎಲ್ಲ ನಮ್ಮನ್ನು ಬೇರೆ ಬೇರೆ ಜಾತಿ ಮುಖಾಂತರವಾಗಿ ನಾವು ನೋಡ್ತಿರ್ತೀವಿ. ಆಯಾ ಜಾತಿ ಪ್ರತ್ಯೇಕವಾದ ದೇವಸ್ಥಾನಗಳು ಮಾಡ್ಕೊಂಡಿರ್ತೀವಿ. ಕ್ರೈಸ್ತರು
ಎಷ್ಟು ಅವ್ರು ಕೂಲಿ ಕಾರ್ಮಿಕರು ಕ್ರೈಸ್ತರಿರ್ಬೋದು, ಕನ್ವರ್ಟ್ ಆಗಿರೋ ಕ್ರೈಸ್ತನ ತೆಗೆದು ನೋಡಿ, ಸಂಡೇ ಬಂತು ಅಂದರೆ ಸಂಡೇ ಅವ್ರಿಗೆ ಹೋಗಿ ಚರ್ಚಿಗೆ ಹೋಗ್ತಾರೆ. ಹಿಂದೂಗಳು ಎಲ್ಲಿ ಹೋಗ್ತಾರೆ? ಕಷ್ಟ ಬಂದರೂ ಮಾತ್ರ ದೇವಸ್ಥಾನ ದೇವ್ರ ಹತ್ರಕ್ಕೆ ಹೋಗ್ತಾರೆ. ಒಟ್ಟಿಗೆ ಇರುವಂಥ ಪದ್ಧತಿನೇ ಇಲ್ಲ. ಈ ಹಿಂದೂಗಳ ದೌರ್ಬಲ್ಯ ಏನಿದೆಲ್ಲ, ಈ ದೌರ್ಬಲ್ಯದ ಲಾಭವನ್ನು ಕಾಂಗ್ರೆಸ್ ಪಡ್ಕೊಂಡಿದೆ. ಕಾಂಗ್ರೆಸ್ ತಪ್ಪಲ್ಲ, ಇದು ಅಭಿಮಾನ ಶೂನ್ಯ ತಿಳಿಗೇಡಿ ಹಿಂದೂಗಳ ಕಾರಣ ಇದಕ್ಕೆ. ಇವತ್ತು ಮೋದಿಜಿಯವರ ಕಾಲಘಟ್ಟದಲ್ಲಿ ಹಿಂದೂಗಳು ಜಾಗೃತರಾಗ್ತಿದ್ದಾರೆ, ಸಂಘಟಿತರಾಗ್ತಿದ್ದಾರೆ. ಆಮ್ ಆದ್ಮಿ ಪಾರ್ಟಿಯಿಂದ ನೀವು ಒಂದು ವೇದಿಕೆಯಲ್ಲಿ ಹೇಳಿರ್ತೀರಾ, ಮೋದಿಯವ್ರು ಬಂದಮೇಲೆ ಹಲವಾರು ಕೊಡುಗೆಗಳು ಕೊಟ್ಟಿದ್ದಾರೆ ಅಂತ, ಅದರಲ್ಲಿ ಪಾಸ್ಪೋರ್ಟ್ ಆಫೀಸ್ ಆಗಿರ್ಬೋದು, ಹಲವಾರು ಆಗಿರ್ಬೋದು. ಯಾಕೆ ಸರ್ ನೀವು ಒಂದು ಒಳ್ಳೆ ಗುಣಮಟ್ಟದ ಹಾಸ್ಪಿಟ್ಲು ಜನರಿಗೆ, ಒಳ್ಳೆ ಸ್ಕೂಲು ಕೊಡುಗೆ ಕೊಡೋಕ್ಕಾಗಲ್ಲ, ನೀವು ಮಾಡೋಕ್ಕಾಗಲ್ಲ. ಆಮೇಲೆ ಇನ್ನೊಂದು, ರಾಮ ಮಂದಿರ ಕಂಪ್ಲೀಟೇ ಆಗಿಲ್ಲ, ಅದು ನೀವು 24 ಎಲೆಕ್ಷನ್ಗೋಸ್ಕರ ಮಾಡ್ತೀರಾ, ಗಿಮಿಕಾ ಸರ್? ಅದಕ್ಕೆ ಉತ್ತರ ಕೊಟ್ಟರು ದಯವಿಟ್ಟು. ಈಗ ಒಂದು ಹಾಸ್ಪಿಟಲ್ಗಳದ್ದು ಒಂದು ವಿಚಾರ ಕೇಳ್ತೀನಿ ಅಜಿತ್ ಅವರೇ. ಮೇಡಮ್ ಅವರಿಗೆ ಕೆಲವೊಂದು ವಿಚಾರನ ತಿಳಿದು ಹೇಳಬೇಕಾಗುತ್ತೆ. ಏನಂತಂದರೆ, ಈ ಶಿಕ್ಷಣ, ಆರೋಗ್ಯ ಇವೆಲ್ಲ ಸ್ಟೇಟ್ ಸಬ್ಜೆಕ್ಟ್ಗಳಿರ್ತದೆ. ಆದರೂ ಕೂಡ ಕರ್ನಾಟಕಕ್ಕೆ ಅತಿ ಹೆಚ್ಚು ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದು ಯಾರಂದರೆ ಮೋದಿಜಿಯವರು ಕೊಟ್ಟಿದ್ದು. ಇಲ್ಲಿ ಬಂದಾದಮೇಲೆ ಈಗ ಇದು ಚಿಕ್ಕಬಳ್ಳಾಪುರಕ್ಕೆ ಇರ್ಬೋದು, ಚಿಕ್ಕಮಗಳೂರು ಇರ್ಬೋದು, ಇಲ್ಲೆಲ್ಲ 5 ಜಿಲ್ಲೆಗಳಿಗೆ, ನಾನು ಎಲ್ಲ 5 ಜಿಲ್ಲೆ ನೆನಪಡ್ತಿಲ್ಲ, ಇಷ್ಟಕ್ಕೂ ಕೂಡ ದುರ್ಗ, ಈ ಥರ 5 ಹೊಸ ಮೆಡಿಕಲ್ ಕಾಲೇಜನ್ನು ಕೊಟ್ಟಿದ್ದು ಒಬ್ಬ ಪ್ರಧಾನಿ ಕೊಟ್ಟರೋದು, ಇದೇ ಅತಿ ಹೆಚ್ಚು ಮೋದಿಜಿಯವರು ಕೊಟ್ಟರು. ಆಯಿತು, ಹೆಲ್ತ್ ವಿಚಾರಕ್ಕೆ ಬಂದಾಗ ಮೇಡಮ್, ನಮ್ಮಲ್ಲಿ ಒಂದು ಸಿಡುಬು ಇರ್ಬೋದು, ಮಲೇರಿಯಾ ಇರ್ಬೋದು, ಕ್ಷಯ ಇರ್ಬೋದು, ಯಾವುದೇ ರೋಗ ಬರಲಿ, ಅಮೆರಿಕದಲ್ಲಿ ವ್ಯಾಕ್ಸಿನೇಷನ್ ತಯಾರಾಗಿ 30-40 ವರ್ಷ ಆದಮೇಲೆ ನಮಗೆ ನಮ್ಮ ದೇಶಕ್ಕೆ ಬರ್ತಿತ್ತು. ಒಂದು ಪೋಲಿಯೋ ವ್ಯಾಕ್ಸಿನ್ನು, ಅದು ಯುನೆಸ್ಕೋ ಪ್ರೋಗ್ರಾಮ್ ಅಂಡರು 1995-96 ಬಂತು. ಅದನ್ನು ಡಾಕ್ಟರ್ ಹರ್ಷವರ್ಧನ್ ಅವರು ಅದರದ್ದು ಅಂಬಾಸಡರ್ ಕೂಡ ಇದ್ರು, ಅದ್ರದ್ದು ಜವಾಬ್ದಾರಿ ಪಡ್ಕೊಂಡು ಟೇಲ್ ಆಫ್ 2 ಡ್ರಾಪ್ಸ್ ಅಂತ ಹೇಳ್ಬಿಟ್ಟು ಪುಸ್ತಕನೂ ಬರೆದ್ರು ಮೇಡಮ್. ಆದರೆ 2020 ಕೋವಿಡ್ ಬಂತಲ್ಲ, ಅವತ್ತು ಅಮೆರಿಕದವ್ರು ವ್ಯಾಕ್ಸಿನ್ ಕಂಡುಹಿಡೀಲಿ, ಬ್ರಿಟನ್ನವ್ರು ಕಂಡುಹಿಡೀಲಿ, ಅಥವಾ ರಷ್ಯಾದವ್ರು ಕಂಡುಹಿಡೀಲಿ, ಅಥವಾ ಫ್ರಾನ್ಸ್ನವ್ರು ಕಂಡುಹಿಡೀಲಿ ಅಂತ ಮೋದಿಜಿಯವರು ಕೂತ್ಕೊಳ್ಳಿಲ್ಲ. ನಮ್ಮ ದೇಶದ ಎಕ್ಸ್ಚೆಕರಿಂದ ದುಡ್ಡು ಕೊಟ್ಟು ಕೋವಿಶೀಲ್ಡ್ ಇರ್ಬೋದು, ಕೋವ್ಯಾಕ್ಸಿನ್ ಇರ್ಬೋದು, ಈ ಒಂದು ವ್ಯಾಕ್ಸಿನೇಷನ್ನ ಮಾಡಿದರು. ಮಾಡಿ 140 ಕೋಟಿ ಜನರ ಜೀವನ ಕಾಪಾಡೋಕ್ಕೆ ಅಂತೇಳಿ ಹೇಳಿ ಹೊರಟು, 2 ಫಸ್ಟ್ ವ್ಯಾಕ್ಸಿನ್, ಫಸ್ಟ್ ಡೋಸೇಜು, ಸೆಕೆಂಡ್ ಡೋಸೇಜು, ಬೂಸ್ಟರ್ ಡೋಸು ಇಷ್ಟನ್ನು ಕೊಟ್ಟರು. ಇದು ಹೆಲ್ತ್ ಸೆಕ್ಟ್ರು, ಆರೋಗ್ಯ ವ್ಯವಸ್ಥೆನ ಸುಧಾರಣೆ ಮಾಡಲಿಕ್ಕೆ ಕೊಟ್ಟಿದ್ದಲ್ವ? ಆಯಿತು, ಅದ್ರ ನಂತರ ಪ್ರಧಾನ ಮಂತ್ರಿ ಆಯುಷ್ಮಾನ್ ಭಾರತ್ ಆರೋಗ್ಯ ವಿಮೆನ ತಂದು, ವರ್ಲ್ಡ್ಸ್ ಬಿಗ್ಗೆಸ್ಟ್ ಹೆಲ್ತ್ ವಿಮೆ ತಂದಿದ್ದು. 5 ಲಕ್ಷ ರೂಪಾಯಿನ ಕೊಡ್ತಾರೆ ಒಂದು ಕುಟುಂಬಕ್ಕೆ, 1 ವರ್ಷಕ್ಕೆ ಕೊಡ್ತಾರೆ. ಇದು ಹೆಲ್ತ್ ಸೆಕ್ಟ್ರಿಗೆ ಕೊಡ್ತಾರಂಥದ್ದಲ್ಲ. ಆಮೇಲೆ ಹೇಳ್ತೀನಿ, ಇವತ್ತು ಕರ್ನಾಟಕದಲ್ಲಿ ಹೊಸದಾಗಿ MRI ಮಷಿನ್ಸ್ ಬಂದಿದೆಯಲ್ಲ, ಆನಂತರ ನಿಯೋನೆಟಲ್ಲು ವೆಂಟಿಲೇಟರ್ಸ್ಗಳಿರ್ಬೋದು, ವೆಂಟಿಲೇಟರ್ಸ್ ಇರ್ಬೋದು, ಕೋವಿಡ್ ಟೈಮಲ್ಲಿ ಕೂಡ ವೆಂಟಿಲೇಟರ್ಸ್ ಭಾಳ, ಯಾಕಂದರೆ ಲಂಗ್ಸ್ದು ಪ್ರಾಬ್ಲಮ್ ಆಯಿತು. ನಿಯೋನೆಟಲ್ ಅಂದರೆ ಚಿಕ್ಕ ಮಕ್ಕಳಿಗೆ ಕೊಡುವಂಥದ್ದು ಆ ವೆಂಟಿಲೇಟರ್ಸು, ಇದು BHEL ಅವ್ರ ಹತ್ರ ಟೈ ಅಪ್ ಮಾಡ್ಕೊಂಬಿಟ್ಟು ವೆಂಟಿಲೇಟರ್ಸನ್ನು ಕೊಟ್ಟರು. ಇವತ್ತು ಯಾವುದೇ ನೀವು ಹಾಸ್ಪಿಟಲಿಗೆ ಹೋಗಿ, ಪ್ರತಿ ಜಿಲ್ಲಾ ಆಸ್ಪತ್ರೆ ಎದುರುಗಡೆ ಇರುವಂತಹ ವೆಂಟಿಲೇಟರ್ಸ್ ಇರ್ಬೋದು, ಅಥವಾ ನಿಮಗೆ ಆಕ್ಸಿಜನ್ ಪ್ಲಾಂಟ್ಸ್ಗಳಿರ್ಬೋದು, ಆ ಪ್ಲಾಂಟ್ಸ್ಗಳು ಅಷ್ಟೂ ಕೂಡ ಕೊಟ್ಟಿರುವಂಥದ್ದು ಮೋದಿಜಿಯವರು. ಆ ಕ್ರಯೋಜೆನಿಕ್ಸ್ ಅದು ಟ್ಯಾಂಕನ್ನ ಇರೆಕ್ಟ್ ಮಾಡಿದಲ್ಲ, ಅಲ್ಲೇ ಏರಿಂದ ಜನರೇಟ್ ಮಾಡುವಂಥ ಪ್ಲಾಂಟನ್ನು ಕೊಟ್ಟಿದ್ದಾರೆ, ಕೊನೆಗೆ ನಿಮಗೆ ಲಿಕ್ವಿಡ್ ಮೆಡಿಕಲ್ ಆಕ್ಸಿಜನ್ ಬರುತ್ತಲ್ಲ ಆ ಪ್ಲಾಂಟನ್ನು ಮಾಡಿಸೋದು, ಅಷ್ಟೂ ಪ್ಲಾಂಟನ್ನು ಮಾಡಿಸಿರುವಂಥದ್ದು ಮೋದಿಜಿಯವರು. ಹಾಗೆ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಗಳಿಗೆ ಅತಿ ಹೆಚ್ಚು ದುಡ್ಡನ್ನು, ಹೈಯೆಸ್ಟ್ ನಂಬರ್ ಆಫ್ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ನ ಓಪನ್ ಮಾಡಿಸಿರೋದು ಮೋದಿ ಜಿ, ಯಾಕೆಂದರೆ ಡೈರೆಕ್ಟ್ ಸೆಂಟ್ರಲ್ ಗೌರ್ಮೆಂಟ್ ಫಂಡಿಗಿದೆ. ಇನ್ನು ಟೆರ್ಷರಿ ಕೇರಿಗೆ ಬಂತು ಅಂತಂದ್ರೂ ಕೂಡ ಇವತ್ತು ಭಾಳಷ್ಟು ಹಾಸ್ಪಿಟಲ್ಗಳಿಗೆ MRI ಮಷಿನ್ಸ್, ಇನ್ಕ್ಲೂಡಿಂಗ್ ಮೈಸೂರು ಕೇರ್ ಹಾಸ್ಪಿಟಲ್ಗೆ MRI ಮಷಿನ್ ಬಂದಿರುವಂಥದ್ದು, ಅದು ಮೋದಿಜಿಯವ್ರ ಸರ್ಕಾರ ಕೊಟ್ಟಿರುವಂಥದ್ದು. ಹಾಗೆ ಕ್ರಿಟಿಕಲ್ ಕೇರ್ ಯೂನಿಟ್ ಅಂತ ಹೇಳಿಬಿಟ್ಟು, ಈಗ ನ್ಯೂರೋ ಇರ್ಬೋದು, ಈಗ ಕಾರ್ಡಿಯಾಕು, ನ್ಯೂರೋ ಮತ್ತು ಟ್ರಾಮಾ, ಇವು ಮೂರನ್ನು ಕೂಡ ಯಾವತ್ತೂ ಕೂಡ ಎಮರ್ಜೆನ್ಸಿ ಮೆಡಿಸಿನಲ್ಲಿ ಮೂರು ಇಂಪಾರ್ಟೆಂಟು. ಈ ಮೂರಕ್ಕೂ ಕೂಡ ಕ್ರಿಟಿಕಲ್ ಕೇರ್ ಯೂನಿಟ್ಗಳನ್ನು ಪ್ರತಿ ಜಿಲ್ಲಾ ಆಸ್ಪತ್ರೆಗೆ ಕೊಟ್ಟಿರೋರು ನರೇಂದ್ರ ಮೋದಿಜಿಯವರು. ಮೇಡಮ್, ಇನ್ನೇನು ಹೆಲ್ತ್ ಸೆಕ್ಟರ್ಗೆ ಮಾಡೋಕ್ಕಿದೆ ಹೇಳಿ? ಇವತ್ತು ಪ್ರಧಾನಮಂತ್ರಿ ಜನೌಷಧ ಕೇಂದ್ರಗಳನ್ನ ತಂದ್ರಲ್ಲ, ನಿಮಗೆ ಅತ್ಯಂತ ಕಡಿಮೆ ಬೆಲೆಗೆ 1/5 ಆಫ್ ದಿ ಪ್ರೈಸಲ್ಲಿ ನಿಮಗೆ ಮೇಜರ್ ಮೆಡಿಸಿನ್ಸನ್ನೆಲ್ಲ ಕೊಟ್ಟರು. ಅದು ಮಾತ್ರ ಅಲ್ಲ, ನಿಮ್ಮೊಂದು ಕಾಲು ಮುರಿದೋಯ್ತಾ, ಕೈ ಮುರಿದೋಯ್ತಾ, ನಿಮಗೆ ಅದರೊಳಗಡೆ ನೀವೇನು ಸ್ಟೀಲ್ ರಾಡ್ ಹಾಕ್ಬೇಕಿಲ್ಲ, ಅದರಿಂದ ಹಿಡಿದು ಹಾರ್ಟಿಗೆ ಸ್ಟಂಟ್ ಹಾಕೋದ್ರಿಂದ ಹಿಡಿದು ಪ್ರತಿಯೊಂದನ್ನು ಕೂಡ ನಿಮಗೆ ರೇಟನ್ನು ಇಷ್ಟೇ ಅಂತ ಫಿಕ್ಸ್ ಮಾಡಿಬಿಟ್ಟು 1.5-2 ಲಕ್ಷ ರೂಪಾಯಿ ಇದ್ದಿದ್ದನ್ನು 30,000-35,000 ತಂದಂಥವರು ನರೇಂದ್ರ ಮೋದಿಜಿಯವರು. ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಪ್ರತಾಪ್. ಇಷ್ಟೊತ್ತು ನನ್ನ ಪ್ರಶ್ನೆಗಳಿಗೆ ಮತ್ತು ಆಹ್ವಾನಿತ ಗಣ್ಯರೆಲ್ಲರ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟಿದ್ದಕ್ಕೆ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಕ್ಕೆ ನಿಮಗೂ ಎಲ್ರಿಗೂ ಧನ್ಯವಾದ. ಇದರೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಸ್ಪೆಷಲ್ ಮುಗಿಸ್ತಾ ಇದ್ದೀನಿ. ನೇರ ದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾನೆಟ್ ಸುವರ್ಣ ನ್ಯೂಸ್. ಮುಂದಿನ ವಾರ ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಬರ್ತೀವಿ. Thank you.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.